ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಈ ದಿನ ಮಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಪ್ರವಾಸಿ ಸ್ಥಳಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳಲಿದ್ದೇನೆ. ಪ್ರವಾಸಿ ಮಾರ್ಗಗಳು ಮತ್ತು ಇರುವ ಅನುಕೂಲಗಳು, ಉಳಿದುಕೊಳ್ಳುವ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ಅತಿ ಸರಳ ಶಾರ್ಟ್ಕಟ್ ರೂಟ್ಗಳು ಹಾಗೂ ತೆರಳುವ ಬಸ್ಸಿನ ಮಾಹಿತಿ ಮತ್ತು ರೈಲುಗಳ ಮಾಹಿತಿ, ಸಮಗ್ರ ಮಾಹಿತಿಯನ್ನು ನೀಡಲಿದ್ದೇನೆ. ಒಂದು ಮ್ಯಾಪ್ ಬಿಡಿಸುವ ಮೂಲಕ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ. ಈಗ ನಾವು ಇದು ಮಂಗಳೂರಿನ ಬಸ್ ಸ್ಟ್ಯಾಂಡ್, ಇದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಈಗ ಅಲ್ಲಿದ್ದೇವೆ ಅಂದುಕೊಳ್ಳುವ. ಅಲ್ಲಿಂದ ನಾವು ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಡುವುದಾದರೆ ಹೀಗೆ ಹೊರಡುತ್ತೇವೆ. ಇಲ್ಲಿಂದ ಮಂಗಳೂರು ಸ್ಟೇಟ್ ಬ್ಯಾಂಕಿಂದ ಇಲ್ಲಿಂದಲೂ ಸಿಗುತ್ತೆ, ಮಂಗಳೂರು KSRTC ಬಸ್ ಸ್ಟ್ಯಾಂಡಿಂದಲೂ ಸಿಗುತ್ತೆ. ಅಂದರೆ ಇಲ್ಲಿಂದ ನಿಮಗೆ ಹೆಚ್ಚು ಬಸ್ಸುಗಳು ಇರ್ತದೆ. ಎಕ್ಸ್ಪ್ರೆಸ್ ಬಸ್ಸುಗಳು ಬೇಕಂದರೆ ಮಂಗಳೂರು KSRTC ಬಸ್ ಸ್ಟ್ಯಾಂಡಿಂದ ಹೊರಡುತ್ತದೆ. KSRTC ಬಸ್ಸುಗಳು ಇಲ್ಲಿಂದಲೂ ಕೂಡ ಹೊರಡುತ್ತದೆ. ಅದಕ್ಕೆ ಹೆಚ್ಚು ಕೆಲವು ಆರ್ಡಿನರಿ ಬಸ್ಸುಗಳು ಜಾಸ್ತಿ ಇಲ್ಲಿಂದ. ಈಗ ಮಂಗಳೂರು ಎರಡೂ ಕೂಡ ಕಂಕನಾಡಿಯಲ್ಲಿ ಸೇರ್ತವೆ. ಅಲ್ಲಿಂದ ಮತ್ತೆ ಒಂದೇ ರೋಡಲ್ಲಿ ಹೋಗೋದು ಕಂಕನಾಡಿಯಿಂದ ಅಥವಾ ಜ್ಯೋತಿಯಿಂದ. ಎರಡು ಬಸ್ಸುಗಳು ಕೂಡ ಜ್ಯೋತಿ ಅಂತಕ್ಕಂಥ ಸ್ಟಾಪಿಂದ ಸೇರ್ತವೆ. ಎರಡು ಬಸ್ಸುಗಳು ಒಂದೇ ರೂಟಲ್ಲಿ ಹೋಗ್ತದೆ, ಸ್ವಲ್ಪ ಆರ್ಡಿನರಿ ಮತ್ತು ಎಕ್ಸ್ಪ್ರೆಸ್ ಬಸ್ಗಳಾಗಿರುತ್ತೆ. ಮಂಗಳೂರಿಂದ ಹೊರಟರೆ ಮಂಗಳೂರಿನಿಂದ ಧರ್ಮಸ್ಥಳ ಇದು 72 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿಂದ ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಇದೆ, ಅದು ಕೇಂದ್ರ ಮೈದಾನದ ಪಕ್ಕದಲ್ಲಿರುವಂಥದ್ದು. ಅಲ್ಲಿಂದ ಧರ್ಮಸ್ಥಳಕ್ಕೆ 72 ಕಿಲೋಮೀಟ್ರ್ ಸಾಗಬೇಕು ಬಸ್ಸಲ್ಲಿ ಹೊರಡ್ಬೋದು. ಇನ್ನು ಅಲ್ಲಿ ಹೋದ ಮೇಲೆ ತಮಗೆ ಮೊದಲಿಗೆ 1 ಕಿಲೋಮೀಟ್ರ್ಗಿಂತ ಮೊದಲೇ ನೇತ್ರಾವತಿ ಸ್ನಾನಘಟ್ಟ ಸಿಗ್ತದೆ. ನೇತ್ರಾವತಿ ನದಿಯಿಂದ ಸ್ನಾನ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಇಳ್ಕೊಳ್ಬೋದು. ಇಳ್ಕೊಂಡು ಸ್ನಾನ ಮಾಡ್ಬೋದು. ಅಲ್ಲಿ ನಾವು ನದಿಯಲ್ಲಿ ಸ್ನಾನ ಮಾಡೋದಾದರೆ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಮಾಡಿ ಬಟ್ಟೆ ಬದಲಾಯಿಸಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಕೋಣೆಗಳ ಥರ ಕೌಂಟ್ರ್ಗಳುಂಟು ಬಟ್ಟೆ ಬದಲಾಯಿಸುವಂಥದ್ದು. ಇಲ್ಲ ಸ್ನಾನ ಗೃಹಗಳು ಬೇಕಂದರೆ ಕೂಡ ಉಂಟು. ಅಲ್ಲಿ ಯಾವುದಕ್ಕೂ ಅಲ್ಲಿ ಚಾರ್ಜ್ ಇಲ್ಲ, ಹಣ ಕೊಡಲಿಕ್ಕೆ ಏನಾಗುತ್ತೆ ಇಲ್ಲ ಯಾವುದೇ ಸ್ನಾನಘಟ್ಟದಲ್ಲಿ. ಇಲ್ಲಿಂದ ಅಥವಾ ನಾವು ತಲೆಮಂಡಿ ಕೊಡೋದಾದರೆ ಮೊದಲೇ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ವಾಪಸ್ಸು ತಲೆಮಂಡಿ ಕೊಟ್ಟು ವಾಪಸ್ಸು ಅದೇ ರೋಡಲ್ಲಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹಿಂದೆ ಬಂದು ಅಲ್ಲಿ ನಾವು ಸ್ನಾನ ಮಾಡ್ಕೋಬೋದು. ಸ್ನಾನ ಮಾಡಿ ವಾಪಸ್ ಮತ್ತೆ ಧರ್ಮಸ್ಥಳಕ್ಕೆ ಬಂದು ನಾವು ದರ್ಶನಕ್ಕೆ ನಿಂತ್ಕೊಳ್ಬೋದು. ದರ್ಶನಕ್ಕೆ ಸ್ವಲ್ಪ ಕಾಲಾವಧಿ ಜಾಸ್ತಿ, 3 ಗಂಟೆಗಳು ಕಾಲ ತೊಳಿತದೆ. ಸಾಧಾರಣ ಕೆಲವು 4 ಗಂಟೆನೂ ಆಗ್ತದೆ. ಅಷ್ಟು ಕಾಲ ನಿಲ್ಬೇಕು, ತುಂಬ ರಶ್ ಇರ್ತದೆ ಯಾವಾಗಲೂ. ಕೆಲವಲ್ಲಿ 1 ಅವರ್ ಹೆಚ್ಚು ಕಡಿಮೆ ಆಗ್ತದೆ ಅಷ್ಟೇ. ಸ್ವಲ್ಪ ಮಕ್ಕಳೆಲ್ಲ ಇದ್ದರೆ ತುಂಬ ಕಷ್ಟ, ಸ್ವಲ್ಪ ಹೆಚ್ಚು ನಿಲ್ಬೇಕಾಗ್ತದೆ ತುಂಬ ರಶ್ ಇರೋದರಿಂದ. ಇದು ದರ್ಶನದಾಯಿತು. ಇನ್ನು ದರ್ಶನದ ನಂತರ ಊಟದ ವ್ಯವಸ್ಥೆ ಏನಿದೆ ತುಂಬ ಅನುಕೂಲಕರ. ಊಟದ ವ್ಯವಸ್ಥೆ ಊಟ ಅಲ್ಲಿ ಬೆಳಿಗ್ಗೆ 11ರಿಂದ 11, ಸಂಜೆ 11ರವರೆಗೆ, ಬೆಳಿಗ್ಗೆ 11ರಿಂದ ರಾತ್ರಿ 11ರವರೆಗೆ ಊಟದ ವ್ಯವಸ್ಥೆ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ತುಂಬ ಅನುಕೂಲಕಾರಿ ಊಟದ ವ್ಯವಸ್ಥೆ. ಎಷ್ಟು ಸಾರಿ ಆದರೂ ನೀವು ಊಟ ಮಾಡ್ಕೋಬೋದು. ಬೆಳಿಗ್ಗೆ 11 ಶುರುವಾದರೆ ರಾತ್ರಿ 11ರವರೆಗೆ ಎಷ್ಟು ಸಾರಿ ಆದರೂ ಊಟ ಮಾಡ್ಕೊಳ್ಳಿ. ಊಟ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇರುತ್ತೆ. ಮೊದಲು ಒಂದೇ ಹಾಲ್ ಇತ್ತು, ಈಗ ಮತ್ತೊಂದು ಹಾಲ್ ಮಾಡಿದ್ದಾರೆ, 2 ಹಾಲು. ಅಷ್ಟು ರಶ್ ಆಗೋದಿಲ್ಲ. ಮೇಲಿನ ಹಾಲಿನಲ್ಲಿ ಬೆಂಚ್ ಥರ ಮಾಡಿದರೆ ಕೂತ್ಕೊಂಡು ಊಟ ಮಾಡುವಂಥದ್ದು. ಮೊದಲಿಂದ ಹಳೆ ಹಾಲು ಕೆಳಗಿನ ಹಾಲು ಅಲ್ಲಿ ಈಗ ನಾವು ಕೂತ್ಕೊಳ್ಳೋದು, ನೆಲದ ಮೇಲೇ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಉಂಟು. ಎರಡು ಕೂಡ ಊಟದ ವ್ಯವಸ್ಥೆ ಒಂದೇ ಥರನಾಗಿರ್ತದೆ. ಊಟದ ಉಪಚಾರ ಊಟ ಎಲ್ಲ ಒಂದೇ ಥರನಾಗಿರ್ತದೆ. ಅಲ್ಲಿಂದ ಇದು ಧರ್ಮಸ್ಥಳವಾಗಿ ಇನ್ನು ನೀವು
ಧರ್ಮಸ್ಥಳದ ಮಧ್ಯೆ ಇನ್ನೊಂದು ವಾಪಸ್ ಬರುವಾಗ ಬೇಕಿದ್ರೆ ನೋಡ್ಬೋದು, ಅದು ಹೋಗುವಾಗಲೇ ನೋಡೋದಾದರೂ ಕೂಡ ಇನ್ನೊಂದು ಜಾಗ ಇದೆ ಧರ್ಮಸ್ಥಳ ಹೋಗುವ ರಸ್ತೆಯಲ್ಲಿ. ಅದು ಇಲ್ಲಿ ಸ್ವಲ್ಪ ಮಂಗಳೂರಿನಿಂದ ಬಿ ಸಿ ರೋಡ್ ದಾಟಿದ ನಂತರ ಬಂಟ್ವಾಳ ಹೆಪ್ಪತ್ತಿಗೆ ಸೇರ್ತದೆ. ಅಲ್ಲಿ ಕಾರಿಂಜೇಶ್ವರ ಟೆಂಪಲ್ ಅಂತ ಒಂದು ದ್ವಾರ ಸಿಗ್ತದೆ ಕಾರಿಂಜೇಶ್ವರ. ಅಲ್ಲಿಂದ ನೀವು ಸಾಧಾರಣ ಒಂದು 3 ಕಿಲೋಮೀಟರ್ ಹೋಗಬೇಕಾಗ್ತದೆ. ಅಲ್ಲಿ ಕಾರಿಂಜೇಶ್ವರ ಟೆಂಪಲ್, ಕಾರಿಂಜೇಶ್ವರ ದೇವಸ್ಥಾನ, ಕಾರಿಂಜೇಶ್ವರ ದೇವಸ್ಥಾನ ನಿಮಗೆ ಈ ಧರ್ಮಸ್ಥಳ ಮಾರ್ಗ ಮಧ್ಯದಲ್ಲಿ ಇಳಿಬೇಕು. ಬಿ ಸಿ ರೋಡ್ ನಂತರ ಬಂಟ್ವಾಳ ಹೆಪ್ತಿಯಲ್ಲಿ ಬರ್ತದೆ ಕಾರಿಂಜೇಶ್ವರ ದ್ವಾರ ಅಂತಿದೆ. ಅಲ್ಲಿ ಇಳಿದು ಸರ 3 ಕಿಲೋಮೀಟರಷ್ಟು 3 ಕಿಲೋಮೀಟರ್ ಆದ ಮೇಲೆ ಬೆಟ್ಟ ಇದು, ಬೆಟ್ಟದ ಮೇಲೆ ಸ್ವಲ್ಪ ಎತ್ತರ ಉಂಟು ಬೆಟ್ಟ, ದೊಡ್ಡ ದೊಡ್ಡ ಮೆಟ್ಟಲು. ಸ್ವಲ್ಪ ಮಕ್ಕಳಿಗೆ ಮತ್ತು ವಯಸ್ಕರರಿಗೆ ಅಂದರೆ ತುಂಬ ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿ ಬೆಟ್ಟವನ್ನು ಹತ್ಕೊಂಡು ಹೋದರೆ ನಿಮಗೆ ಹೋಗ್ತಾನೆ ಮಂಗಗಳ ನೋಡಲಿಕ್ಕೆ ಸಿಗ್ತದೆ. ಮಂಗಗಳು ತುಂಬ ಚಂದವಾದ ಪರಿಸರ, ಸುತ್ತಲೂ ಗುಡ್ಡ ಬೆಟ್ಟ ಇರೋದೇ ಇದು ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಹತ್ತಾ ಹತ್ತಾ ನೋಡ್ತಾ ಹೋದಂಗೆ ಪರಿಸರ, ಆಕಾಶ ಮತ್ತು ಬೆಟ್ಟಗಳು ತಾಗಿಕೊಂಡಂತೆ ಭಾಸ ಆಗುತ್ತದೆ. ತುಂಬ ಹಸಿರು, ಸಂಪೂರ್ಣ ಹಸಿರಿನಿಂದ ತುಂಬಿಕೊಂಡಂಥದ್ದು, ತುಂಬ ಚಂದವಾಗಿ ಕಾಣುವ ಒಂದು ದೃಶ್ಯ. ಅದು ಒಂದು ವಿಶೇಷ. ಮತ್ತು ಹಾಗೆ ಮಂಗಗಳ ಹಿಂಡುಂಟು, ಗುಂಪು ಗುಂಪಾಗಿ ಮಂಗಗಳುಂಟು. ಅಲ್ಲಿ ಹೋದ ಮೇಲೆ ನೀವು 12 ಗಂಟೆಗೆ ಏನಾದರೂ ನೀವಲ್ಲಿ ತಲುಪಿದರೆ ಅದಕ್ಕೆ ಅಲ್ಲಿನ ಅರ್ಚಕರು ಅನ್ನಪ್ರಸಾದವನ್ನು ಹಾಕ್ತಾರೆ ಒಂದು ದೊಡ್ಡ ಪಾತ್ರೆಯಲ್ಲಿ. ಅದಕ್ಕೆ ತಿನ್ನಲಿಕ್ಕೆ ಎಲ್ಲವೂ ಸೇರಿಕೊಂಡು ತಿನ್ನುವಂಥ ಒಂದು ಇದೆ, ತಿನ್ನುವಂಥದ್ದು ಒಂದು 12 ಗಂಟೆ ಅಷ್ಟೊತ್ತಿಗೆ ಮಹಾಪೂಜೆ ಆದಮೇಲೆ ಆ ದೃಶ್ಯವನ್ನು ನೋಡಲಿಕ್ಕೆ ತುಂಬ ಅದ್ಭುತವಾಗಿರ್ತದೆ. ಅವುಗಳು ಊಟ ಮಾಡೋದು, ಮಂಗಗಳೆಲ್ಲ ಬಂದು ಊಟ ಮಾಡುವಂಥ ದೃಶ್ಯ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ತೆಗೆದುಕೊಂಡು ಊಟ ಮಾಡುವಂಥದ್ದು, ಅದು ನೋಡೋದೇ ಒಂದು ವಿಶಿಷ್ಟ. ಅಷ್ಟು ಚೆಂದವಾಗಿರ್ತದೆ ಅದು ಕಾರಂಜೇಶ್ವರದ ವೈಶಿಷ್ಟ್ಯ. ಇಲ್ಲಿ ಕಾರಂಜೇಶ್ವರ ದೇವಸ್ಥಾನದಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ದಿನಾಲೂ ಇರುವುದಿಲ್ಲ. ಇದು ಪ್ರತಿ ಅಮಾವಾಸ್ಯೆ ಅಥವಾ ವಿಶೇಷ ದಿನಗಳೇನಾದರೂ ಇದ್ದರೆ ಆಗ ಮಾತ್ರ ಇರುವಂಥದ್ದು, ಯಾವಾಗಲೂ ಊಟದ ವ್ಯವಸ್ಥೆ ಇರಲ್ಲ. ಆದರೆ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲ ದಿನಗಳಲ್ಲೂ ಬೆಳಗ್ಗೆ 11ರಿಂದ ಸಂಜೆ 11ರವರೆಗೆ ಊಟದ ವ್ಯವಸ್ಥೆ ಇರುತ್ತೆ. ಜೊತೆಗೆ ಧರ್ಮಸ್ಥಳದಲ್ಲಿ ಇನ್ನೊಂದು ಏನಂದರೆ ಅಲ್ಲಿ ತುಂಬ ನೋಡುವಂಥದ್ದು ಏನು, ಧರ್ಮಸ್ಥಳದಲ್ಲಿ ಮ್ಯೂಸಿಯಮ್ ಉಂಟು ನೋಡಲಿಕ್ಕೆ. ಇದು ದರ್ಶನ ಆಯಿತು ದೇವರದ್ದು, ಅದರ ಜೊತೆಗೆ ಒಂದು ಮ್ಯೂಸಿಯಮ್. ಮ್ಯೂಸಿಯಮ್ ಎಷ್ಟುಂಟು? ಮ್ಯೂಸಿಯಮ್ಮು ಒಂದು ಹಳೆ ಕಾಲದ ವಸ್ತುಗಳು, ರಥ ಹೀಗೆ ಮೊದಲಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದರೆ ಅವು ಒಂದು ಮ್ಯೂಸಿಯಮ್. ಅದು ಒಂದು ಮ್ಯೂಸಿಯಮ್ ಒನ್. ಇನ್ನೊಂದು ಇದೆ ಮ್ಯೂಸಿಯಮ್, ಮ್ಯೂಸಿಯಮ್ 2. ಅಲ್ಲಿ ಹಳೆಯ ಕಾರುಗಳು, ಇಲ್ಲಿ ಒಂದು 10 ರೂಪಾಯಿ ಉಂಟು ಹಳೆಯ ಕಾಲದ ಕಾರುಗಳು ಗಾಡಿಗಳೆಲ್ಲ ನೋಡ್ಬೋದು ಹೇಗಿದ್ದು ಅಂತ. ಈ ಮ್ಯೂಸಿಯಮ್ಮಲ್ಲಿ ತುಂಬ ದೊಡ್ಡದು, 2 ಫ್ಲೋರ್ದು ಮ್ಯೂಸಿಯಮ್. ಹಳೆಯ ಪರಿಕರಗಳು ತುಂಬ ವಿಶಿಷ್ಟವಾಗಿರೋದು ನೋಡಲಿಕ್ಕೆ. ಸಾಧಾರಣ 1 ಗಂಟೆ ಸಾರಲಿಕ್ಕಿಲ್ಲ, ಅಷ್ಟು ದೊಡ್ಡದಿದೆ. 1ರಿಂದ 2 ಗಂಟೆ ಹೋಗ್ತದೆ ನೀಟಾಗಿ ನೋಡಿದರೆ. ಕೇವಲ ಅವರು ತೆಗೆದುಕೊಳ್ಳೋದು ಇಲ್ಲಿ 20 ರೂಪಾಯಿ ಮಾತ್ರ, ಇಲ್ಲಿ 10 ರೂಪಾಯಿ ಮಾತ್ರ, ತುಂಬ ಕಡಿಮೆ. ಹಾಗೆ ಇನ್ನೊಂದು ಸಿಗ್ತದೆ ಅಲ್ಲಿ ನೋಡಲಿಕ್ಕೆ, ಇನ್ನೊಂದು ಆನೆಗಳು, ಆನೆಗಳು ಕೂಡ ಉಂಟು. ಆನೆಗಳು ಒಂದೆರಡು ದೊಡ್ಡ ಆನೆ ಮತ್ತೊಂದು ಆನೆಯ ಮರಿ, ಇದು ಕೂಡ ನಿಮಗೆ ಧರ್ಮಸ್ಥಳದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇವು 3 ನಿಮಗೆ ಅತ್ಯವಶ್ಯವಾಗಿ ನೋಡುವಂಥ ಸ್ಥಳಗಳು. ಮಕ್ಕಳಿಗಂತೂ ತೋರಿಸಲೇಬೇಕು ಅಷ್ಟು ಚೆನ್ನಾಗಿರುವಂಥ ಸ್ಥಳಗಳು. ಜೊತೆಗೆ ಒಂದು ವಿಮಾನ ಕೂಡ ಅಲ್ಲಿದೆ, ವಿಮಾನವನ್ನು ನೋಡ್ಬೋದು ಅಲ್ಲಿ ಸ್ಟ್ಯಾಂಡ್ ಆಗಿರುವಂಥದ್ದು ವಿಮಾನ. ಇಷ್ಟು ಇಲ್ಲಿ ನಿಮಗೆ ಸಿಗ್ತದೆ. ಅದರ ಜೊತೆಗೆ ಇನ್ನೂ ಒಂದಿದೆ, ಅದು ಏನೆಂದರೆ ಒಂದು ಗಾರ್ಡನ್ ಉಂಟಲ್ಲಿ. ಅಲ್ಲಿ ದೇವಸ್ಥಾನದ ಎದುರುಗಡೆಯೇ ಏನು ಬೀದಿ ಇದೆ, ಆ ಬೀದಿಯ ಪಕ್ಕದಲ್ಲಿರುವಂಥದ್ದು ತುಂಬ ಚೆಂದವಾಗಿ ಅಲಂಕೃತಗೊಂಡಂಥ ತುಂಬ ಚೆಂದವಾಗಿರುವಂಥ ಒಂದು ಗಾರ್ಡನ್. ಆ ಗಾರ್ಡನಲ್ಲಿ ಅಕ್ವೇರಿಯಂ ಮೀನುಗಳನ್ನು ನೋಡಲಿಕ್ಕೆ ಸಿಗ್ತದೆ. ಅಕ್ವೇರಿಯಂ ಅಲ್ಲಿ 2 ಅಕ್ವೇರಿಯಂ ಇದೆ, ಒಂದು ಡಬ್ಬದಲ್ಲಿ ಹಾಕಿರುವಂಥದ್ದು ತುಂಬ ಮೀನುಗಳನ್ನು ಹಾಕಿ ಹಾಕಿ ಡಬ್ಬದಲ್ಲಿ ಇಟ್ಟಿದ್ದಾರೆ, ಚಿಕ್ಕ ಮೀನು ದೊಡ್ಡ ಮೀನು ಅಲಂಕಾರಿಕ ಮೀನುಗಳನ್ನೆಲ್ಲವನ್ನು. ಅದು 1 ರೌಂಡ್ ಹಾಕಿ ಬರಲಿಕ್ಕೆ ನಿಮಗೆ ಸಿಗ್ತದೆ. ತುಂಬ ಚೆಂದವಾಗಿರೋ ಆ 1 ರೌಂಡ್ ಒಂದು 5 ನಿಮಿಷ ಆಗ್ತದೆ ನೋಡಲಿಕ್ಕೆ, ತುಂಬ ಚೆಂದವಾಗಿದೆ. ಅದರ ಜೊತೆಗೆ ಇನ್ನೊಂದು ಬೈಲಿಗೆ ಒಂದು ದೊಡ್ಡ ಪಾಂಡನ್ನು ಮಾಡಿ ಅಲ್ಲಿ ಕೂಡ ದೊಡ್ಡ ದೊಡ್ಡ ಮೀನುಗಳನ್ನ ಹಾಕಿದ್ದಾರೆ ಅಕ್ವೇರಿಯಂ ಮೀನುಗಳನ್ನು.
ಅಲ್ಲಿ ಕೂಡ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಗಾರ್ಡನ್ನಲ್ಲಿ ಎರಡು ಕಡೆ ಮಾಡಿದ್ದಾರೆ ವ್ಯವಸ್ಥೆ, ತುಂಬ ಚೆನ್ನಾಗಿ ಅದ್ಭುತವಾದಂಥದ್ದು ನೋಡಲಿಕ್ಕೆ. ಇದು ಇದರಲ್ಲಿ ನಿಮಗೆ ಈ ಎರಡು ಮ್ಯೂಸಿಯಂಗಳಿಗೆ ಮಾತ್ರ ಹಣ ಕೊಡಲಿಕ್ಕೆ ಇರೋದು 20 ರೂಪಾಯಿ, ದೊಡ್ಡ ಮ್ಯೂಸಿಯಂ ಇನ್ನೊಂದು ಗಾಡಿಗಳದ ಮ್ಯೂಸಿಯಂ, ವಾಹನಗಳ ಮ್ಯೂಸಿಯಂ ಹಳೆ ಕಾಲದ್ದು, ಅದು 10 ರೂಪಾಯಿ. ಇವೆರಡಕ್ಕೆ ಮಾತ್ರ ಟಿಕೆಟ್ನೇ ತೆಗೆಸ್ಬೇಕಾಗ್ತದೆ. ಈ ಅಕ್ವೇರಿಯಮಿಗೆ ಯಾವುದೇ ಚಾರ್ಜಸ್ ಇಲ್ಲ ನೋಡಲಿಕ್ಕೆ, ತುಂಬ ಚೆಂದ ಇರುವಂಥದ್ದು. ಆದರೆ 1 ರೂಪಾಯಿ ಚಾರ್ಜ್ ಇಲ್ಲ, ಊಟಕ್ಕೆ ಯಾವುದೇ ಚಾರ್ಜ್ ಕೊಡಲಿಕ್ಕಿಲ್ಲ, ನೀವು ಎಷ್ಟು ಸಾರಿ ಇದ್ರೂ ಊಟ ಮಾಡ್ಕೊಳ್ಳಿ. ಹಾಗೆ ಶೌಚಾಲಯದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಧರ್ಮಸ್ಥಳದಲ್ಲಿ. ಹೆಜ್ಜೆ ಹೆಜ್ಜೆಗೂ ಶೌಚಾಲಯಗಳು, ಸ್ನಾನಗೃಹಗಳು ಉಚಿತವಾಗಿ, ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಎಷ್ಟು ಸಾರಿ ಹೋಗಿ ಯಾವುದೇ ಚಾರ್ಜಸ್ ಮಾಡಲು, ಅಷ್ಟೇ ಕ್ಲೀನ್ನೆಸ್ ಕೂಡ ಮೇಂಟೈನ್ ಮಾಡ್ತಾರೆ. ಉಚಿತ ಅಂತ ಹೇಳಿದ ತಕ್ಷಣ ಕೇರ್ಲೆಸ್ ಇಲ್ಲ, ತುಂಬ ನೀಟಾಗಿಟ್ಟಿರ್ತಾರೆ, ಯಾವುದೇ ಹಣ ಯಾರಿಗೆ ಕೊಡಲಿಕ್ಕಿಲ್ಲ. ಹಾಗೆ ಉಳಿದುಕೊಳ್ಳಲು ಧರ್ಮಸ್ಥಳದಲ್ಲಿ ರೂಮ್ಗಳಿದೆ, ಅವರದೇ ಆದ ಬಿಲ್ಡಿಂಗ್ಗಳು, ತುಂಬ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವುಗಳಿಗೆ ಹೆಸರಿಟ್ಟಿದ್ದಾರೆ ಆ ಬಿಲ್ಡಿಂಗ್ಗಳಿಗೆ, ಕಾವೇರಿ ಹಾಗೆ ಬೇರೆ ಬೇರೆ ನದಿಗಳ ಹೆಸರು ಅದು ಇದು ಇಟ್ಟಿದ್ದಾರೆ ಅವರು, ತುಂಬ ಉಂಟು. ಅಲ್ಲಿ ಉಳಿದುಕೊಳ್ಳಲಿಕ್ಕೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಹೆಚ್ಚು ಚಾರ್ಜ್ ಏನು ಮಾಡಲು ತುಂಬ ಕಡಿಮೆ, ಅದು ಒಂದು ಡಿಪಾಸಿಟ್ ಅಂತ ಇಟ್ಕೊಳ್ತಾರೆ 100 ರೂಪಾಯಿ ಅವರು. ನಾವು ಹೋಗುವ ರೂಮ್ ಏನು ಇರ್ತೀವಿ ಆ ಬಿಲ್ಡಿಂಗಲ್ಲಿರುವಂಥ ರೂಮ್ಗಳಿಗೆ, ಒಂದು ಅವರ ಫ್ಯಾಮಿಲಿಯನ್ನು ನೋಡಿ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆಚೆ ಹೆಚ್ಚು ಮಾಡ್ತಾರೆ ಜನಗಳ ಸಂಖ್ಯೆ ನೋಡಿಕೊಂಡು. ಒಂದು ಫ್ಯಾಮಿಲಿ ಚಿಕ್ಕದೊಂದು ಫ್ಯಾಮಿಲಿ, ಒಂದು 2 ಮಕ್ಕಳು 2-3 ಮಕ್ಕಳು ಗಂಡ ಹೆಂಡತಿ ಇದ್ದರೆ ಅವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು? 100 ರೂಪಾಯಿ. ಆ 100 ರೂಪಾಯಲ್ಲಿ ಒಂದು 24 ಗಂಟೆ ಇರ್ಬೋದು, ನಾವಲ್ಲಿ ಉಳ್ಕೊಳ್ಬೋದು. ಕುಡಲಿಕ್ಕೆ ನೀರು ಇರ್ತದೆ, ಸ್ನಾನಗೃಹ ಇರ್ತದೆ, ಅಲ್ಲಿ ಶೌಚಾಲಯ ಎಲ್ಲ ವ್ಯವಸ್ಥೆ ಇರ್ತದೆ. ಚಾಪೆ ಕೊಡ್ತಾರೆ ರೂಮಲ್ಲಿ ಹಾಯಿಸ್ಕೊಂಡು ಮಲಗಲಿಕ್ಕೆ. 24 ಅವರ್ ಟೈಮ್ ಕೊಡ್ತಾರೆ, ಗಂಟೆ 24 ಗಂಟೆ. ಅಷ್ಟರೊಳಗೆ ನಾವು ರೂಮ್ ಖಾಲಿ ಮಾಡಬೇಕು, ಒಬ್ಬರಿಗೆ ಕೊಡೋದು, ಒಂದು ಫ್ಯಾಮಿಲಿ ಆಗಲಿ ಒಬ್ಬರಿಗೆ ಕೊಡೋದು. 24 ಗಂಟೆ ಮಾತ್ರ ಟೈಮ್. 100 ರೂಪಾಯಿ ತೊಗೊಳ್ತಾರೆ, ಅದರಲ್ಲಿ ನಾವು ಏನು ವಾಪಸ್ ಅವ್ರದ್ದು ಬೀಗ ಕೊಟ್ಟು ವಾಪಸ್ ಬರುವಾಗ ಆ 100 ರೂಪಾಯಲ್ಲಿ ನಿಮಗೆ 50 ರೂಪಾಯಿ ಮಾತ್ರ ತೆಗೊಂಡು 50 ರೂಪಾಯಿ ವಾಪಸ್ ಕೊಡ್ತಾರೆ. ಡಿಪಾಸಿಟ್ ಏನು ಇಟ್ಕೊಂಡಿರ್ತಾರೆ ಅದರಲ್ಲಿ 50 ಮಾತ್ರ ತೆಗೆದುಕೊಂಡು ಚಾರ್ಜಸ್ 50 ರೂಪಾಯಿ. ಇಡೀ 24 ಗಂಟೆ ತೆಗೆದುಕೊಳ್ಳೋದು ಇಡೀ ಫ್ಯಾಮಿಲಿಗೆ ಬರೀ 50 ರೂಪಾಯಿ ಮಾತ್ರ. ಇನ್ನು ನಮಗೆ ರೂಮ್ ಬೇಡ ಹೇಳಿದರೆ, ಜಸ್ಟ್ ಚಾಪೆ ಬೇಕು, ಅವ್ರದ್ದು ಹಾಲ್ ಉಂಟಲ್ಲ ಅದೇನು ರೂಮ್ಗಿಂತ ಹೊರಗೆ ಹಾಲ್ಗಳು, ಆ ಹಾಲಲ್ಲೇ ಮಲಗ್ತೀನಿ ಹೇಳಿದರೆ 100 ರೂಪಾಯಿ ಕೊಡಬೇಕಾದಾಗತ್ತಿಲ್ಲ. ಒಬ್ಬರಿಗೆ 20 ರೂಪಾಯಿ ಕೊಟ್ಟರೆ ಸಾಕು ಆ ಹಾಲಲ್ಲಿ. ಹಾಗೇ ಅಂದರೆ ಒಂದು ಸ್ವಲ್ಪ ಸೇಫ್ಟಿ ಕಡಿಮೆ, ಜಾಗ್ರತೆ ಇರಬೇಕು, ಯಾರಾದರೂ ಏನಾದರೂ ಕದ್ಕೊಂಡು ಹೋಗ್ಬೋದು ನಿಮ್ಮದು ಬ್ಯಾಗು ಇದು. ಆ ಉದ್ದೇಶ ಒಂದು ಹಾಲಲ್ಲಿ ಮಲಗೋದು ಸ್ವಲ್ಪ ಅಷ್ಟು ಸೇಫ್ ಅಲ್ಲ ಅನ್ನೋದಷ್ಟೇ. ಆದರೆ ಮಲಗ್ತೀನಿ, ಏನು ತೊಂದರೆ ಇಲ್ಲ. ಅಂದರೆ ಬೇಕಾದಷ್ಟು ಜನ ರೂಮ್ ಸಿಗೋದಕ್ಕೆ ರಶ್ ಇರೋಗೆಲ್ಲ ಹೊರಗಡೆ ನಾನು ಕೂಡ ಮಲಗಿದ್ದೀನಿ. ಕೇವಲ ತೆಗೆದುಕೊಳ್ಳೋದು ಒಬ್ಬರಿಗೆ 20 ರೂಪಾಯಿ, ಅದು ಡಿಪಾಸಿಟ್ಟು. ನಾವು ವಾಪಸ್ ಅವ್ರು ಚಾಪಿಯನ್ನು ಒಂದು ಚಾಪಿ ಕೊಡ್ತಾರೆ ಮಲಗಲಿಕ್ಕೆ, ಅಲ್ಲಿ ಹಾಸ್ಕೊಂಡು ಮಲಗೋದು. ವಾಪಸ್ ಆ ಚಾಪಿ ಕೊಟ್ಟು ಬರುವಾಗ ನಮಗೆ 20 ರೂಪಾಯಲ್ಲಿ 10 ರೂಪಾಯಿ ನಮಗೆ ವಾಪಸ್ ಕೊಡ್ತಾರೆ. 10 ರೂಪಾಯಿ ಮಾತ್ರ ತೆಗೆದುಕೊಳ್ತಾರೆ 20 ರೂಪಾಯಿನಲ್ಲಿ. ಇದು ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಇಷ್ಟು ಅನುಕೂಲ. ಧರ್ಮಸ್ಥಳ ಬಿಟ್ಟರೆ ಬೇರೆ ಎಲ್ಲಿಯೂ ಇಲ್ಲ ಧರ್ಮಸ್ಥಳ ಹೈಯೆಸ್ಟ್ ಅನುಕೂಲಗಳಿಗೆ, ಮತ್ತು ಯಾವುದೇ ಹಣಗಳ ಒಂದು ಖರ್ಚು ಕಡಿಮೆ ಇದು. ಹಾಗೆ ಅಲ್ಲಿ ಇನ್ನೊಂದು ಸಿಗುವಂಥ ಧರ್ಮಸ್ಥಳದಲ್ಲಿ ಸ್ವಲ್ಪ ಬೆಟ್ಟ ಹತ್ತಬೇಕು, ಅದು ಗುಮ್ಟೇಶ್ವರ. ಗುಮ್ಟೇಶ್ವರ ಮೆಟ್ಟಲು ಸ್ವಲ್ಪ ಜಾಸ್ತಿ ಉಂಟು, ಚಂದ ಉಂಟು. ಅಲ್ಲಿ ಕೂಡ ಕೆಲವೊಮ್ಮೆ ಮಂಗಗಳಿರ್ತವೆ, ದಾರಿಯಲ್ಲಿ ಸಿಗ್ತವೆ ನಿಮಗೆ ಹೋಗುವಾಗ. ಮೇಲೆ ಹೋದರೆ ತುಂಬ ಚೆನ್ನಾಗಿದೆ, 2 ಆನೆಗಳು ಉಂಟು ಅಕ್ಕಪಕ್ಕ, ಆನೆ ಕಲ್ಲಿನ ಆನೆಗಳಿದ್ದೆ ಅಲ್ಲಿ ಮೇಲೆ, ಮಧ್ಯದಲ್ಲಿ ಗೊಮ್ಮಟೇಶ್ವರ, ತುಂಬ ಅದ್ಭುತವಾಗಿರುವಂಥ ಜಾಗ ಇದು ಅನಿಸಿದೆ. ಇಷ್ಟು ಜಾಗವನ್ನು ನೀವು ಬರೀ ಕೇವಲ ಧರ್ಮಸ್ಥಳದಲ್ಲೇ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಧರ್ಮಸ್ಥಳದಿಂದ ನೀವು ವಾಪಸ್, ಇನ್ನು ನಾವು ಇಲ್ಲಿ ಧರ್ಮಸ್ಥಳದಿಂದ ಹಿಂದೆ ವಾಪಸ್ ಮಂಗಳೂರಿಗೆ ಬಂದು, ಮಂಗಳೂರು ನಗರದಲ್ಲಿ ಬೇಕಾದಷ್ಟು ನೋಡಲಿಕ್ಕೆ ಕೂಡ ಸಿಗ್ತದೆ. ಮಂಗಳೂರು ನಗರದಲ್ಲಿ ಕೂಡ ಬೀಚ್ಗಳು, ತುಂಬ ಬೀಚ್ಗಳುಂಟು ಮಂಗಳೂರಲ್ಲಿ. ಈ ಮಂಗಳೂರು ಈ ಸ್ಟೇಟ್ ಬ್ಯಾಂಕಿಂದ ನೀವು ಹೊರಟರೆ ನಮಗೆ ಪಣಂಬೂರು ಬೀಚ್ ಹೋಗಲಿಕ್ಕೆ 15 ನಂಬರ್ ಬಸ್ ಸಿಗ್ತದೆ, ಅಲ್ಲಿಂದ ಸಿಟಿ ಬಸ್. 15 ನಂಬರ್ ಬಸ್ಸಲ್ಲಿ ನೀವು ತುಂಬ ಎಷ್ಟು ತುಂಬ ಕಡಿಮೆ ಇರುವಂಥದ್ದು ಪ್ರಯಾಣ, ಅಲ್ಲಿಂದ ನೀವು ಹೊರಟರೆ 15 ನಂಬರ್ ಬಸ್ಸಲ್ಲಿ ನೀವು ಮೇನ್ ರೋಡಲ್ಲಿ ಹೈವೇಲಿ ಇಳ್ಕೋಬೇಕಾಗ್ತದೆ. ಇಳ್ಕೊಂಬಿಟ್ಟು ಅಲ್ಲಿ ನೀವು ಸ್ವಲ್ಪ ಹೆಚ್ಚೇನಿಲ್ಲ, ಸ್ವಲ್ಪ ದೂರ, ಒಂದೂವರೆ ಕಿಲೋಮೀಟರ್ ಆಗ್ತದೆ ಅದು ಸಾಧಾರಣ. ಅಷ್ಟನ್ನು ನಡ್ಕೊಂಡು ಹೋಗ್ಬೇಕು ಒಳಗಡೆ, ಅಥವಾ ಆಟೋದಲ್ಲಿ ಕೂಡ ಹೋಗ್ತೀನಿ ಅಂದರೆ ಹೋಗ್ಬೋದು. ಆಟೋದಲ್ಲಿ ಕೂಡ ನಡ್ಕೊಂಡು ಹೋಗ್ತಾರೆ ಹೆಚ್ಚಿನವರು, ನಡ್ಕೊಂಡು ಆಗದಿದ್ದರೆ ಆಟೋದಲ್ಲಿ ಹೋಗ್ಬೋದು. ಅಲ್ಲಿ ನಿಮಗೆ ಈ ಸಮುದ್ರ ತೀರ ಸಿಗ್ತದೆ, ಅದಿಲ್ಲಿ ಆ ಒಂದು ಬೀಚ್ಗೆ ಹೆಸರು
ಸುರತ್ಕಲ್ ಸಾರಿ ಪಣಂಬೂರು ಬೀಚ್ ಅದು ಒಂದಿದೆ, ಒಂದು ಬೀಚ್. ಅದರ ಪಕ್ಕದಲ್ಲೇ ಏರ್ಪೋರ್ಟ್, ಇದು ಪೋರ್ಟ್ ಇರುವಂಥದ್ದು, ಅಂದರೆ ಆ ವಿಮಾನ ಇದು ಹಡಗುಗಳ ನಿಲ್ದಾಣ. ದೊಡ್ಡ ದೊಡ್ಡ ಶಿಪ್ಗಳು, ವಿದೇಶದಿಂದ ಬರ್ತಕ್ಕಂಥ ಶಿಪ್ಗಳು, ಗೂಡ್ಸ್ ಇರ್ಬೋದು, ಪ್ಯಾಸೆಂಜರ್ಸ್ ಕೂಡ ಅಲ್ಲಿಯೇ ಬರ್ತದೆ. ಅಪರೂಪ ಪ್ಯಾಸೆಂಜರ್ಸ್, ಒಳ್ಳೆ ದೊಡ್ಡ ದೊಡ್ಡ ಹಡಗು, ಲಾಂಚ್ ಅದೆಲ್ಲ ಬರ್ತದೆ. ಗೂಡ್ಸ್ ಯಾವಾಗಲೂ ಬರ್ತಾ ಇರ್ತದೆ, ದೊಡ್ಡ ದೊಡ್ಡದು ಬೃಹದಾಕಾರವಾದಂಥ ಹಡಗುಗಳು, ಗೂಡ್ಸ್ ವಿದೇಶದಿಂದ ಬರ್ತಕ್ಕಂಥದ್ದು, ಅವೆಲ್ಲ ಅಲ್ಲಿಗೆ ಬಂದು ಅದರ ನಿಲ್ದಾಣ ಅಲ್ಲೇ ಇರುವಂಥದ್ದು, ಅದಕ್ಕೆ ಪೋರ್ಟ್ ಅಂತ ಹೇಳ್ತಾರೆ. ಬಂದರು ನವಮಂಗಳೂರು ಬಂದರು ಇರುವುದು ಈ ಬೀಚ್ಗೆ ತಾಗಿಕೊಂಡೇ ಇರುವಂಥದ್ದು. ಅಲ್ಲಿಂದ ನೋಡಲಿಕ್ಕೆ ನಿಮಗೆ ಬಂದರದ್ದು ದೃಶ್ಯಗಳು ಕಾಣಿಸ್ತದೆ, ಆ ಬಂದು ತಲುಪುವಂಥದ್ದು, ಹಡಗುಗಳು ವಾಪಸ್ ಹೊರಡುವಂಥದ್ದು, ಆ ದೃಶ್ಯಗಳನ್ನು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಆ ಬೀಚ್ ಬಿಟ್ಟರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅದೇ ರೋಡಲ್ಲಿ, ಅದು ಉಡುಪಿ ಹೋಗೋ ರೋಡ್ ಹೈವೇ, ಉಡುಪಿ ಆಚೆ ಹೋಗುವಂಥದ್ದು ಇಲ್ಲಿ ಫಸ್ಟ್ನೇ ಸಿಗೋದು ನಿಮಗೆ, ಇದು ಹೇಳಿದ್ನಲ್ಲ ಪಣಂಬೂರು ಬೀಚು. ಇನ್ನು ಮುಂದೆ ಬಂದರೆ ಇಲ್ಲೊಂದು ಸುರತ್ಕಲ್ ಅಂತ ಸಿಗುತ್ತೆ, ಸುರತ್ಕಲ್ ಬೀಚ್. ಈ ಸುರತ್ಕಲ್ಲಿಗೆ ಇಳ್ಕೊಂಡು ಅಲ್ಲಿ ಕೂಡ ಒಳಗಡೆ ಸ್ವಲ್ಪ ನಡ್ಕೊಂಡು ಹೋದರೆ ಅಲ್ಲಿ ಕೂಡ ಈ ಸೇಮ್ ಡಿಸ್ಟೆನ್ಸು, ಅಲ್ಲಿ ಸಿಗುವಂಥದ್ದು ಪುನಃ ಈ ಸಮುದ್ರ ತೀರವೇ, ಇಲ್ಲಿಂದ ಏನು ಅರಬ್ಬಿ ಸಮುದ್ರ ಅದೇ ತೀರ ಇಲ್ಲಿ ಸಿಗ್ತದೆ. ಇಲ್ಲಿ ಬೀಚ್, ಇದು ಒಂದು ಬೀಚ್, ಇದು ಸುರತ್ಕಲ್ ಬೀಚ್. ಇಲ್ಲಿ ನಿಮಗೆ ಒಂದು ಟವರ್ ಉಂಟು ಮೇಲುಗಡೆ ಹತ್ತಿ ನೋಡಲಿಕ್ಕೆ, ಒಂದು 10 ರೂಪಾಯಿ ಚಾರ್ಜ್ ಉಂಟು ಅಲ್ಲಿ, ಏನು 10 ರೂಪಾಯಿ ಮೇಲೆ ಟವರ್ ಉಂಟು, ಅದು ಲೈಟ್ ಹೌಸ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿಂದ ದೃಶ್ಯಗಳು ತುಂಬ ಚೆನ್ನಾಗಿ ನೀವು ನೋಡ್ಬೋದು, ಅಥವಾ ವಿಡಿಯೋ ಮಾಡೋರಿದ್ದರೆ ನೋಡಲಿಕ್ಕೆ. ಮೇಲಿಂದ ಇಡೀ ಆ ಒಂದು ಸೌಂದರ್ಯ, ಬೀಚಿನ ಸೌಂದರ್ಯ ಇರ್ಬೋದು, ಹಾಗೆ ಆ ಸುತ್ತಮುತ್ತಲು ಒಂದು ಪರಿಸರದ ಇರ್ಬೋದು, ತುಂಬ ಅದ್ಭುತವಾಗಿ ಕಾಣ್ತದೆ ಆ ಒಂದು ಲೈಟ್ ಹೌಸ್ ಮೇಲುಗಡೆ ಹತ್ತಿ ನೋಡಿದರೆ. ಆ ಹತ್ತಲಿಕ್ಕೆ 10 ರೂಪಾಯಿ ಚಾರ್ಜ್ ಉಂಟು ಅಲ್ಲಿ, ಆ ಬಂದರು ಮಂಡಳಿಯವರದೇ ವ್ಯಾಪ್ತಿಗೆ ಬರ್ತದೆ, ಅವರು ನಿರ್ವಹಣೆ ಮಾಡ್ತಾರೆ, 10 ರೂಪಾಯಿ ಚಾರ್ಜನ್ನು ಮಾಡಿದ್ದಾರೆ ಅದಕ್ಕೆ. ಹಾಗೆ ಇವೆರಡು ಆಯ್ತಲ್ಲ, ಇದಕ್ಕಿಂತ ಮೊದಲೇ ಒಂದು ಬೀಚ್ ಕೂಡ ಉಂಟು, ಅಲ್ಲಿಗೆ ಕೂಡ ನೀವು ಹೋಗ್ಬೋದು. ಯಾವುದು? ಇಲ್ಲಿಯೇ ನವಮಂಗಳೂರು ಬಂದರು ಏನಿದೆ ಅದು, ಅಥವಾ ಈ ಬೀಚ್ ಏನಿದೆ ಅದಕ್ಕಿಂತ ಪೂರ್ವದಲ್ಲೇ ಒಂದು ನದಿ ಇರಿದೆ, ನದಿ ಬಂದು ಸೇರ್ತದೆ. ಆ ನದಿ ಬ್ರಿಡ್ಜ್ ದಾಟಿದ ತಕ್ಷಣ ಅಲ್ಲಿಂದ ಅಲ್ಲಿ ಬಸ್ಸುಗಳು ಮಾತ್ರ ತುಂಬ ಅಪರೂಪ, ಬಸ್ಸುಗಳು ಆಚೆ ಹೋಗುವಂಥದ್ದು. ಸ್ವಂತ ಈ ವೆಹಿಕಲ್ ಇದ್ದವರಿಗೆ ಅನುಕೂಲ, ಹಾಗೆ ಹೋಗ್ಲಿಕ್ಕಿರೋರಿಗೆ ಒಂದು ರೂಟ್ ಇಲ್ಲಿಂದಲೇ ಹೋಗ್ಬೋದು. ವಾಪಸ್ ಹೀಗೆ ಹೋಗಿ ಇಲ್ಲಿಂದ ತಣ್ಣೀರ್ ಬಾಯಿ ಬೀಚ್ ಅಂತ ಇದೆ, ಅಲ್ಲಿಗೆ ತಲುಪ್ಬೋದು. ಅಥವಾ ನಾವು ಸಿಟಿಯಿಂದನೇ ಅಲ್ಲಿಂದ 16 ನಂಬರ್ ಬಸ್ ಏನು ಓಡ್ತದೆ ಅಲ್ಲಿಗೆ, ಅಲ್ಲಿಂದ ಸಿಟಿ ಈ ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ, ಅಲ್ಲಿಂದ ಸೀದಾ ಇಲ್ಲಿ ಸುಲ್ತಾನ್ ಬೇತೇರಿ ಅಂತ ಒಂದು ಸ್ಟಾಪ್ ಇದೆ, ಲಾಸ್ಟ್ ಸ್ಟಾಪ್ ಅದು. ಆ ಬಸ್ ಅವ್ರು ಓಡಾಡಿ 16 ನಂಬರ್ ಬಸ್ ಬರೋದು, ಅಲ್ಲಿಗೆ ಇಳ್ಕೊಂಡು ಅಲ್ಲಿಂದ ಏನು ಸಮುದ್ರ ತೀರದ ಇದು ಹಡಗುಗಳು ನಿಲ್ಲುವಂಥದ್ದು ಒಂದು ಉಂಟು, ಆ ನದಿ ನೀರು ಬಂದು ಅಲ್ಲಿ ಸೇರುವಂಥದ್ದು, ನದಿ ನೀರು ಏನು ಬಂದು ಸೇರ್ತದಲ್ಲ ಅಲ್ಲಿ, ಅಲ್ಲಿ ನೀವು ಅದನ್ನು ದಾಟಲಿಕ್ಕೆ ಅಂದರೆ ಗಾಡಿಗಳು ದಾಟೋದಿಲ್ಲ, ಅಲ್ಲಿಂದ ಫೆರಿ ಬೋಟ್ಸ್ ಅಂತ ಉಂಟು ಪ್ರವಾಸಿಗರಿಗೆ ಅಂತ ಮಾಡಿದ್ದಾರೆ. ಅಲ್ಲಿಂದ ಒಂದು 10 ರೂಪಾಯಿ ಚಾರ್ಜ್ ಉಂಟು, 10 ರೂಪಾಯಿ ಕೊಟ್ಟರೆ ಫೆರಿ ಬೋಟಲ್ಲಿ ಮೇಲೆ ಈ ಬೀಚ್ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ ನದಿಯನ್ನು ದಾಟಿಸಿ. ಇಲ್ಲಿವರೆಗೆ ಬಸ್ಸಲ್ಲಿ 16 ನಂಬರ್ ಬಸ್ಸು, ಅಲ್ಲಿಂದ ಸುಲ್ತಾನ್ ಬೇತೇರಿ, ಅದು ಸುಲ್ತಾನ್ ಬೇತೇರಿಯಿಂದ ಅಲ್ಲಿ ಸುಲ್ತಾನ್ ಬೇತೇರಿಯಲ್ಲಿ ಕೂಡ ಆ ಒಂದು ಬೋಟಿಂಗ್ ಫೆರಿ ಬೋಟಿಂಗ್ ಏನು ಸ್ಟ್ಯಾಂಡ್ ಇದೆ ಅಲ್ಲಿ ನೋಡಲಿಕ್ಕೆ ಒಳ್ಳೆ ಗಾರ್ಡನ್ ಉಂಟು, ಸಿಮೆಂಟ್ದು ಮೂರ್ತಿಯೆಲ್ಲ ಮಾಡಿಸಿದ್ದಾರೆ, ತುಂಬ ಒಳ್ಳೆಯಾದಂಥ ಗಾರ್ಡನ್ ಮಾಡಿದ್ದಾರೆ, ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ ಆ ಜಾಗ. ಅಲ್ಲಿಂದ ಆ ಮೊಗವೀರರು ಒಂದು ಅವ್ರದ್ದೇ ಒಂದು ಕಮ್ಯುನಿಟಿ, ಅವರು ಒಳ್ಳೆ ತುಂಬ ತುಂಬ ಗ್ರ್ಯಾಂಡಾಗಿ ಅದನ್ನು ಇದನ್ನು ಮಾಡಿದ್ದಾರೆ, ತುಂಬ ನಿರ್ವಹಣೆ ಮಾಡ್ತಾಯಿದ್ದಾರೆ ಆ ಗಾರ್ಡನ್ನು. ಹಾಗೆ ಆ ಪೆರಿ ಬೋಟಲ್ಲಿ 10 ರೂಪಾಯಿ ಕೊಟ್ಟು ಈಚೆ ಸಾಗಿ ಇಲ್ಲಿಂದ ಈ ತಣ್ಣೀರುಬಾಯಿ ಬೀಚನ್ನು ತಲುಪಿ, ಆ ತಣ್ಣೀರುಬಾಯಿ ಬೀಚಲ್ಲಿ ಒಂದು ಸಿಗುವುದು ತಣ್ಣೀರುಬಾಯಿ ಬೀಚ್. ಅಲ್ಲಿ ಏನು ಆ್ಯಕ್ಟಿವಿಟಿ ಎಲ್ಲ ನಡೀತದೆ, ಯಾವುದು ನಿಮಗೆ ಮನರಂಜನಾ ಆ್ಯಕ್ಟಿವಿಟಿಗಳೆಲ್ಲ ನಡೀತದೆ ಅಲ್ಲಿ, ಎಲ್ಲ ನೋಡಲಿಕ್ಕೆ ಅಮ್ಯೂಸ್ಮೆಂಟ್ಗೆ ಬೇಕಾದಂಥದ್ದು ಎಲ್ಲ ಉಂಟು, ಸ್ನಾನ ಮಾಡ್ಬೋದು. ಜೊತೆಗೆ ಅದರ ಪಕ್ಕದಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಟ್ರೀ ಪಾರ್ಕ್ ಅಂತ ಮಾಡಿದ್ದಾರೆ, ಅದೊಂದು 5-10 ರೂಪಾಯಿ ಚಾರ್ಜನ್ನು ಇದೆ ಅದಕ್ಕೆ ಟ್ರೀ ಪಾರ್ಕ್, ಅದು ಕೂಡ ಚೆನ್ನಾಗಿದೆ, ಅದೊಂಥರ ಗಾರ್ಡನ್ ಥರ. ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ಈ ಜೋಕಾಲಿಗಳು ಉಯ್ಯಾಲೆ ಅದೇ ಇದು ಸ್ವಲ್ಪ ಮನರಂಜನೆಗೆ ಬೇಕಾಗಿ, ಮತ್ತು ಕೆಲವು ಸಂಸ್ಕೃತಿ ಇಲ್ಲಿನ ಕರಾವಳಿ ಸಂಸ್ಕೃತಿ ಬೀರುವಂಥ ಫೈಬರ್ ಮೂರ್ತಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ನೋಡ್ಬೋದು. 10 ರೂಪಾಯಿ ದೊಡ್ಡ ಇದೆಲ್ಲ ತುಂಬ ಚೆನ್ನಾಗಿದೆ, ಅದೊಂದು ಪಾರ್ಕ್ ಸಿಗುತ್ತೆ.
ಇದು ಇಷ್ಟು. ವಾಪಸ್ ನೀವು ಇಲ್ಲಿ ಪುನಃ ಇಲ್ಲಿಗೆ ಬರ್ಬೋದು, ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ ಇಲ್ಲಿಂದ, ಅಥವಾ ನೀವು ಈ ರೂಟಲ್ಲಿ ಬಂದು ಬರೋದಾದರೆ ಇಲ್ಲಿಂದ ವಾಪಸ್ ಹೀಗೆ ಬಂದು ವಾಪಸ್ಸು ಸ್ಟೇಟ್ ಬ್ಯಾಂಕ್ ಬರ್ಬೋದು. ಇಲ್ಲಿಂದ ಇನ್ನು ಮುಂದೆ ಹೊರಟರೆ ಇನ್ನೂ ಕೆಲವು ಬೀಚ್ಗಳು ಸಿಗ್ತದೆ, ಕೆಲವು ಕಾಪು ಅಂತ ಊರು ಬರ್ತದೆ, ಅಲ್ಲಿ ಕೂಡ ಬೀಚ್ ಅದೇ ಸಮುದ್ರ ಸಿಗ್ತದೆ, ಅಲ್ಲಿ ಕೂಡ ಬೀಚ್ ಉಂಟು. ಹೀಗೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಊರುಗಳಿದೆ ಅದರ ಪಕ್ಕದಲ್ಲಿ ಬೀಚು ಸಿಗ್ತಾ ಇರ್ತದೆ. ಅದು ಹೆಚ್ಚು ಪ್ರಸಿದ್ಧಿ ಇರುವಂಥದ್ದು ಈ ಬೋಟುಗಳು, ಈ ಬೀಚ್ಗಳು. ಹಾಗೆ ಮುಂದೆ ಉಡುಪಿಗೆ ಬಂದರೆ ಉಡುಪಿಯಲ್ಲಿ ಕೂಡ ಆ ಬೀಚ್ ಸಿಗ್ತದೆ, ಅದು ಅಲ್ಲಿ ಸೆಂಟ್ ಮೇರೀಸ್ ಏನು ಐಲ್ಯಾಂಡ್ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಬೀಚ್ ಉಂಟು. ಹಾಗೆ ಇಲ್ಲಿ ಇದು ಉಡುಪಿ, ಉಡುಪಿಯಲ್ಲಿ ಕೃಷ್ಣ ಮಠ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಉಡುಪಿಯಲ್ಲಿ ಈ ಉಡುಪಿಯಲ್ಲಿ ಕೃಷ್ಣ ಮಠಕ್ಕೆ ಹೋದರೆ ಅಲ್ಲಿ ಧರ್ಮಸ್ಥಳದಷ್ಟು ಸ್ಪೆಷಾಲಿಟಿ ಸಿಗುವುದಿಲ್ಲ, ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇರ್ತದೆ. ಅದು ಮಧ್ಯಾಹ್ನ ಒಂದು 12 ಗಂಟೆಗೆ ಆರಂಭ ಆಗ್ತದೆ, ಒಂದು ಸಾಯಂಕಾಲ 3 ಗಂಟೆವರೆಗೇನೂ ಇರ್ತದೆ. ಇದು ಮಧ್ಯಾಹ್ನದ ವ್ಯವಸ್ಥೆ. ಹಾಗೆ ಸಂಜೆ ಕೂಡ ಒಂದು 8 ಗಂಟೆ ಅಷ್ಟೊತ್ತಿಗೆ ಊಟದ ವ್ಯವಸ್ಥೆ ಇರ್ತದೆ. ಇಲ್ಲಿ ಇಷ್ಟು ಇದೆ. ಮತ್ತು ರೂಮ್ ಗೂಮ್ ಬೇಕಾದರೆ ನೀವು ಅದಕ್ಕೆ ಸಪ್ರೇಟ್ ಪೇ ಮಾಡಿ. ಸೊ ತುಂಬ ನೀವು ಹೊರಗಡೆ ನೋಡ್ತೀನಿ ಅಂದರೆ ಲಾಡ್ಜಸ್ ಅಲ್ಲಿ ಇರ್ಬೋದು, ಅಥವಾ ಅವ್ರದ್ದು ಕೂಡ ಕೆಲವು ಉಂಟು ದೇವಸ್ಥಾನದ್ದು, ಅಲ್ಲಿ ಕೂಡ ಆದರೆ ಸ್ವಲ್ಪ ಚಾರ್ಜಸ್ ಉಂಟು ಅಲ್ಲಿ. ಆದರೆ ಧರ್ಮಸ್ಥಳದ ಚೀಪೆಸ್ಟ್ ಎಲ್ಲಿ ಸಿಗೋದಿಲ್ಲ ರೂಮ್ಗಳು, ಅಷ್ಟೇ ಇರುವಂಥದ್ದು. ಅಲ್ಲಿ ನೋಡಲಿಕ್ಕಿರುವಂಥದ್ದು ದೇವಸ್ಥಾನ ಮಾತ್ರ. ಹಾಗೆ ಹೊರಗೆ ರಥಗಳುಂಟು, ಅವ್ರದ್ದು ಚಿನ್ನದ ರಥ, ಅದೆಲ್ಲ ಅದೆಲ್ಲ ನೋಡ್ಬೋದು. ರಥ ಬೀದಿಗಳಲ್ಲಿ ಸುತ್ತಾಡ್ಬೋದು. ಇಲ್ಲಿ ಇರುವಂಥದ್ದು ಇಷ್ಟು. ಹಾಗೆ ಅಲ್ಲಿಂದ ಮುಂದೆ ಮಣಿಫಾಲ್ ಹೋಗ್ಬೋದು ನಾವು. ಅಲ್ಲಿಂದ ಮಣಿಫಾಲಿಂದ ನೋಡಿ, ಉಡುಪಿಯಿಂದ ಮಣಿಫಾಲ, ಉಡುಪಿಯಿಂದ ನಾವು ಸ್ವಲ್ಪ ಮುಂದೆ ಹೋದರೆ ಕಾರ್ಕಳ ರೋಡಲ್ಲಿ ಹೋದರೆ ಮಣಿಫಾಲ್ ಸಿಗ್ತದೆ. ಮಣಿಫಾಲಲ್ಲಿ ನಮಗೆ ಸಿಗುವಂಥದ್ದು ಏನಂತ ಹೇಳಿದರೆ, ಉಡುಪಿಯಿಂದ ಮಣಿಫಾಲ್ ಇರುವಂಥದ್ದು ಎಷ್ಟು ಕಿಲೋಮೀಟರ್ ಅಂದರೆ ಕೆಲವೊಂದು 5.5 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಇಲ್ಲಿಗೆ. 5.5 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಅಷ್ಟು ತಲುಪಿದ ಮೇಲೆ ಅಲ್ಲಿ ಸಿಗುವಂಥದ್ದು ಬಸ್ ಸ್ಟಾಪ್ ಹತ್ರನೇ ಮಣಿಪಾಲಲ್ಲಿ ಒಂದು ಮ್ಯೂಸಿಯಂ ಉಂಟು. ಅದು ಯಾವ ಮ್ಯೂಸಿಯಂ ಅಂದರೆ ಮಣಿಪಾಲ್ದು ಯೂನಿವರ್ಸಿಟಿಯ ಮ್ಯೂಸಿಯಮ್. ಅಲ್ಲಿ ನಿಮಗೆ 10 ರೂಪಾಯಿ ಚಾರ್ಜ್ ಉಂಟು ಆ ಮ್ಯೂಸಿಯಮ್ಗೆ. ಆ ಮ್ಯೂಸಿಯಮಲ್ಲಿ ಏನು ನೋಡ್ಬೋದು ಅಂತ ಹೇಳಿದರೆ, ಪ್ರಾಣಿಗಳದ್ದಾಗಿದ್ದು ಮನುಷ್ಯನದ್ದು, ಈ ಹಾವುಗಳದ್ದು ಹೆಚ್ಚಿರೋದು ಮನುಷ್ಯನದು, ಮಗುವಿಂದು ಸ್ವಲ್ಪ ಚಿಕ್ಕ ಮಗು, ದೊಡ್ಡ ಮಗು, ಹಿರಿಯರು ವಯಸ್ಕರು ಎಲ್ಲರದ್ದು ಕೂಡ ದೇಹದ ಅಂಗಗಳು ಹೇಗಿರ್ತದೆ ರಿಯಲ್, ಅದನ್ನು ಅವರು ಸಂಸ್ಕರಿಸಿ ಇಟ್ಟಿದ್ದಾರೆ ಅಲ್ಲಿ. ಅದೊಂಥರ ಶವಾಗಾರ ಥರ, ಆದರೆ ನೋಡಲಿಕ್ಕೆ ಭಯ ಆಗೋದಿಲ್ಲ. ಆ ಥರ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಎಲ್ಲ ಒಳಗಡೆ ಮೂಳೆಗಳು ಹೇಗಿರ್ತದೆ, ಸಪ್ರೇಟ್ ಮೂಳೆಗಳೇ ಮಾತ್ರ ಸಪ್ರೇಟ್ ಮಾಡಿರುವಂಥದ್ದು, ಕಾಲಿನ ಒಳಗಡೆ ಹೇಗಿರ್ತದೆ ರಕ್ತ ಮೋಸಖಂಡಗಳು ಅದನ್ನು ಓಪನ್ ಮಾಡಿಟ್ಟಿರುವಂಥದ್ದು, ಬುರುಡೆ ಹೇಗಿರ್ತದೆ, ಈ ಮೆದುಳು ಹೇಗಿರ್ತದೆ ಒಳಗಡೆ, ಅವೆಲ್ಲವನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ. ಇಡೀ ಬಾಡಿನೂ ಇದೆ, ಬಾಡಿ ಹೇಗಿರ್ತದೆ ಮನುಷ್ಯಂದು, ಅದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಈ ಥರ ಬೇರೆ ಬೇರೆ ಪ್ರತಿಯೊಂದು ಕಿಡ್ನಿ, ಲಿವರ್, ನಮ್ಮದು ಸ್ಟಮಕ್, ಎದೆ, ಹೃದಯ, ಎಲ್ಲ ಪ್ರತಿ ಹಲ್ಲಿಂದ ಹಿಡಿದು ತಲೆಯಿಂದ ಕೂದಲಿಂದ ಹಿಡಿದು ಪಾದದವರೆಗೆ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ. ಒಳಭಾಗ ಹೊರಗೆ ನಾವು ಎಲ್ಲ ನೋಡಿರ್ತೀವಿ, ಒಳಗಡೆ ದೇಹ ಹೇಗಿದೆ ಅಲ್ಲಿ ಪ್ರತಿಯೊಂದನ್ನು, ನಮ್ಮದು ಬೆನ್ನು ಹುರಿ ಎಲ್ಲವನ್ನು ನೋಡ್ಬೋದು ಅಲ್ಲಿ. ಕೇವಲ 10 ರೂಪಾಯಿ ಚಾರ್ಜಸ್ ಇರುವಂಥದ್ದು. ಹಾಗೆ ಕೆಲವು ಪ್ರಾಣಿಗಳದ್ದು ಕೂಡ ಅವರು ಸಂಗ್ರಹ ಮಾಡಿಟ್ಟಿದ್ದಾರೆ, ಅಸ್ಥಿ ಪಂಜರಗಳನ್ನು. ಇದು ಅಲ್ಲಿ ಸಿಗುವಂಥದ್ದು. ಇನ್ನು ಅದೇ ರೀತಿ ಇನ್ನೂ ಒಂದಿದೆ ಅಲ್ಲಿ, ಅದು ಕೂಡ ಒಂದು ಮ್ಯೂಸಿಯಂ ಥರನೇ. ಅದು ಹಸ್ತಕಲಾ ಅಂತ, ಅಥವಾ ಆರ್ಟಿಷನ್ ವಿಲೇಜ್ ಹಸ್ತಕಲಾ. ಅಲ್ಲಿ ಒಬ್ಬರು ಹಿರಿಯರು ಅದು ಮಾಡಿದ್ದಾರೆ. ಅದು ಇಡೀ ಬೇರೆ ಬೇರೆ ದೇಶದ್ದು, ಬೇರೆ ಬೇರೆ ಊರುಗಳದ್ದು ಮನೆಗಳ ಸ್ಟ್ರಕ್ಚರ್ ಹಳೆ ಕಾಲದ್ದು ಹೇಗಿರ್ತಿತ್ತು ವಾಸ್ತುಶಿಲ್ಪ, ಅವುಗಳನ್ನು ಹಳೆ ಮನೆಗಳನ್ನು ಕೊಂಡು ಅದನ್ನು ಸಾಗಿಸಿಕೊಂಡು ಬೋಟ್ ಮೂಲಕ ಸಾಗಿಸಿಕೊಂಡು, ಅಥವಾ ಬೇರೆ ಬೇರೆ ವ್ಯವಸ್ಥೆಯನ್ನು ಸಾಗಿಸಿಕೊಂಡು ಟ್ರಕ್ಗಳಲ್ಲಿ ಸಾಗಿಸಿಕೊಂಡು ಅದನ್ನು ವಾಪಸ್ ಬಂದು ಬಿಲ್ಟ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅದನ್ನು ತುಂಬ ಅದ್ಭುತವಾಗಿದ್ದಂಥ ಮುದೋಳದ ಮನೆ ಹಳೆಯ ಕಾಲದ್ದಿರ್ಬೋದು ನಮ್ಮ ನಾಡಿಂದು. ಈಗ ಬೇರೆ ಬೇರೆ ಹೊರ ರಾಜ್ಯ ಹೊರ ದೇಶದ್ದೆಲ್ಲ
ಅಲ್ಲಿಯ ಒಂದು ವಿಶಿಷ್ಟ ಮನೆಗಳನ್ನು ಅವರು ಇಲ್ಲಿ ಮರು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ತಂದು ಅದನ್ನು ಕೆಲವು ಪಾರ್ಟ್ಸ್ಗಳನ್ನು ತಂದು ಗೋಡೆಗಳ ಅಗತ್ಯದಲ್ಲಿ ಇಲ್ಲಿದೇ ಕಟ್ಟಿ ಇಲ್ಲಿಯ ಮಣ್ಣು ಇಲ್ಲೇ ಇದು ಇಲ್ಲಿಯ ಸಿಮೆಂಟು ಇಲ್ಲಿಯ ಕಲ್ಲುಗಳನ್ನು ಬಳಸಿ ಆದರೆ ಅಲ್ಲಿ ಮರದ ಒಂದು ಕೆತ್ತನೆ ಮಾಡಿರುವಂಥದ್ದಿಲ್ಲ ಅವುಗಳನ್ನು ಅಲ್ಲಿಂದಲೇ ಅದನ್ನು ತಂದು ಫೋಟೋಗ್ರಫಿ ಎಲ್ಲ ಮಾಡಿಕೊಂಡು ಬಂದು ವಾಪಸ್ ಅದು ಹೀಗಿತ್ತು ಹಾಗೇ ಅವರಲ್ಲಿ ಮರು ನಿರ್ಮಾಣ ಮಾಡಿದ್ದಾರೆ. ತುಂಬ ಅದ್ಭುತವಾದಂಥದ್ದು. ಸ್ವಲ್ಪ ಇಲ್ಲಿ ಟಿಕೆಟ್ನ ಅಮೌಂಟು ಜಾಸ್ತಿ ಇದೆ, ಅದೊಂದು 350 ಹೀಗೆ 500ರವರೆಗೆ ಸಾಧಾರಣ ಇದೆ ಅಲ್ಲಿ ಟಿಕೆಟ್. ಅಲ್ಲಿ ನಿಮಗೆ ನೋಡಲಿಕ್ಕೆ ಇಡೀ ದಿನ ಅಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ, ಅಂದರೆ ಟೈಮ್ ಉಂಟು ಅವರು. ಬೆಳಗ್ಗೆ ಆದರೆ 10:00 ಇದೆ, ಅವರೇ ಬ್ಯಾಚ್ ವೈಸ್ ಕರ್ಕೊಂಡು ಹೋಗ್ತಾರೆ. ಒಂದು ಬ್ಯಾಚ್ ತೊಗೊಂಡು ಹೋಗ್ತಾರೆ, ಎಷ್ಟು ಜನ ಇದ್ದರೂ ಅದೇ ಟೈಮಿಗೆ ಬರೋ ಬೆಳಗ್ಗೆ. ಅದೇ ಥರ ಸಾಯಂಕಾಲ ಒಂದು, ಮಧ್ಯಾಹ್ನ ಇರೋದಿಲ್ಲ. ಈಗ ಒಂದು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಎರಡು ಬ್ಯಾಚ್ಗಳನ್ನ ಅವರು ನೋಡಲಿಕ್ಕೆ ತಾವೇ ಸ್ವತಃ ಗೈಡೇ ಕರ್ಕೊಂಡು ಹುಡುಗಿ ತೋರಿಸ್ತಾರೆ. ಇದು ಎರಡು ಮಣಿಪಾಲದಲ್ಲಿ ಸಿಗುವಂಥದ್ದು. ಇನ್ನು ಇಷ್ಟು ಬಿಟ್ಟರೆ ನೆಕ್ಸ್ಟ್ ಇನ್ನು ಮುಂದೆ ನಾವು ಅಲ್ಲಿಂದಲೇ ಉಡುಪಿ ಇದು ವಾಪಸ್ ಉಡುಪಿಗೆ ಬರುವ. ಅಲ್ಲಿಂದ ಮಣಿಪಾಲದಿಂದ ವಾಪಸ್ ಉಡುಪಿಗೆ ಬಂದರೆ ಉಡುಪಿಯಿಂದ ನಾವು ಇನ್ನು ಮುರುಡೇಶ್ವರ ಕೂಡ ಹೋಗ್ಬೋದು. ಅಲ್ಲಿಂದ ಇದು ಕರಾವಳಿಯಿಂದ ಸ್ವಲ್ಪ ಕರಾವಳಿ ಭಾಗವೇ ಇದು ಕೂಡ. ಇದು ಸಮುದ್ರ ತೀರದಲ್ಲಿ ಇರುವಂಥದ್ದು. ಅದೇ ಸಮುದ್ರದ ತೀರದಲ್ಲಿ ಹೊರಟ್ರೆ ಇಲ್ಲಿಂದ ಹೀಗೇ ಹೋಗ್ಬೋದು. ಇಲ್ಲಿಂದಲೂ ಕೂಡ ಹೋಗ್ಲಿಕ್ಕೆ ಆಗ್ತದೆ, ಹೀಗೆ ಹಿರಿಯಡಕ ಹಾಗೆ. ಅದರ ಬದಲಿಗೆ ನಾವು ಬಸ್ಸಲ್ಲಿ ಹೋಗುವವ್ರಿಗೆ ಅನುಕೂಲ, ಇಲ್ಲಿಂದ ಹೋಗ್ಬೋದು ವಾಪಸ್ ಉಡುಪಿಗೆ ಬಂದು ನಾವು ಈಚೆ ಹೋಗ್ಬೋದು. ಅಲ್ಲಿ ಸಾಧಾರಣ ಅದು ಇನ್ನು ಮಂಗಳೂರಿನಿಂದ ಆದರೆ ಅದು ಇಲ್ಲಿಂದ ಹೊರಟ್ರೆ 102 ಕಿಲೋಮೀಟರ್ ಆಗ್ತದೆ ಪ್ರಯಾಣ. 102 ಕಿಲೋಮೀಟ್ರ್ ಒಟ್ಟು ಇಲ್ಲಿಂದ ಮಂಗಳೂರಿಂದ 102 ಕಿಲೋಮೀಟರ್ ಆಗ್ತದೆ ಮುರುಡೇಶ್ವರ. ನಾವೀಗ ಉಡುಪಿಯಲ್ಲಿದ್ದೇವಲ್ಲ, ಉಡುಪಿ ಮಣಿಪಾಲ ನೋಡ್ಕೊಂಡು ಹೋಗುವವರು ಇಲ್ಲಿಂದಲೇ ಉಡುಪಿಯಿಂದ ಹೊರಡ್ಬೋದು. ಮಂಗಳೂರಿನಿಂದ ಹೊರಡೋರಿಗೆ 102 ಕಿಲೋಮೀಟರ್ ಆಗ್ತದೆ ಮುರುಡೇಶ್ವರ. ಮುರುಡೇಶ್ವರದಲ್ಲಿ ಸಹ ನಿಮಗೆ ನೋಡಲಿಕ್ಕೆ ಅದ್ಭುತವಾದ ಒಂದು ದೇವಸ್ಥಾನ ಕಾಣ್ತದೆ. ಶಿವನ ವಿಗ್ರಹವೇ ಅದ್ಭುತ, ತುಂಬ ದೂರದಿಂದಲೇ ಕಾಣ್ತಾ ಇರ್ತದೆ, ಸಮುದ್ರ ತೀರದಲ್ಲಿರುವಂಥದ್ದು. ಹಾಗೆ ಆ ಸಮುದ್ರ ಶಿವನ ವಿಗ್ರಹದ ಅಡಿಯಲ್ಲಿ ಕೂಡ ಅಲ್ಲಿ ಕೂಡ ಒಂದು ಅದ್ಭುತವಾದ ಮೂರ್ತಿಗಳ ಒಂದು ಫೈಬರ್ ಅಥವಾ ಸಿಮೆಂಟಲ್ಲಿ ಮಾಡಿದ್ದಾರೆ. ಚಿತ್ರಣಗಳು ಅದ್ಭುತವಾಗಿದೆ. ದೇವದೇವತೆಯರ ಆ ಚಿತ್ರಣಗಳು ತುಂಬ ಅದ್ಭುತ. ಅದೊಂದು 20 ರೂಪಾಯಿ ಟಿಕೆಟ್ ಇದೆ ಅಲ್ಲಿ ನೋಡಲಿಕ್ಕೆ. ಹಾಗೆ ಆ ರಾಜಗೋಪುರ ಇದೆ ಎಂಟ್ರೆನ್ಸಲ್ಲಿ, ರಾಜಗೋಪುರದ ಮೇಲೆ ಹತ್ತಿ ನಾವು ನೋಡ್ಬೋದು ಸಮುದ್ರ ತೀರ ಮತ್ತು ಕೆಳಗಿನ ಒಂದು ವ್ಯೂವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಚಿತ್ರಗಳನ್ನ ಹಿಡಿಬೋದು, ವಿಡಿಯೋ ಮಾಡ್ಬೋದು, ನೋಡ್ಬೋದು. ತುಂಬ ಅದ್ಭುತವಾದ ಚಂದ ಕಾಣ್ತದೆ ಮೇಲಿನಿಂದ ಆ ಟವರ್ ಮೇಲೆ ಹತ್ತಿ ನೋಡುವಂಥದ್ದು. ಅದಕ್ಕೆ ರಾಜಗೋಪುರ ಅಂತ ಹೇಳ್ತಾರೆ. ರಾಜಗೋಪುರದ ಎಂಟ್ರಿ ಪೀಸ್ ಅಂದರೆ ಅವ್ರು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ, 18ನೇ ಮಾಳಿಗೆಯಲ್ಲಿರುವಂಥದ್ದು ಮೇಲೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಮುರುಡೇಶ್ವರದಲ್ಲಿ 20 ರೂಪಾಯಿ ಅದಕ್ಕೆ ಚಾರ್ಜ್. 20 ರೂಪಾಯಿ ಆ ಒಂದು ದೇವದೇವತೆಗಳ ಒಂದು ಮ್ಯೂಸಿಯಂ ಥರ ಏನು ಮಾಡಿದ್ದಾರೆ ಅದಕ್ಕೊಂದು 20 ರೂಪಾಯಿ, ನಿಮಗೆ 40 ರೂಪಾಯಿ ಚಾರ್ಜ್ ಆಗುತ್ತೆ, ಬೇರೆ ಯಾವುದಕ್ಕೆ ಇಲ್ಲ ವ್ಯವಸ್ಥೆ. ಇಷ್ಟು ಆಯಿತು. ಇನ್ನೊಂದು ಧರ್ಮಸ್ಥಳದಲ್ಲಿ ಇನ್ನೊಂದು ವ್ಯವಸ್ಥೆ ನಾನು ಹೇಳೋದು ಮರ್ತಿದ್ದೀನಿ. ಧರ್ಮಸ್ಥಳದಲ್ಲಿ ನಿಮಗೆ ಬ್ಯಾಗೇಜ್ ಕೌಂಟರ್, ನಿಮ್ಮ ಬ್ಯಾಗ್ ಇಡಲಿಕ್ಕೆ ಯಾವುದೇ ಹಣವನ್ನು ತೆಗೆದುಕೊಳ್ಳಲು ಉಚಿತವಾದ ಸೇವೆ ಬ್ಯಾಗ್. ಅಷ್ಟು ಚೆನ್ನಾಗಿದೆ ಧರ್ಮಸ್ಥಳದ್ದು. ಇಲ್ಲಿ ನೀವು ಬೇರೆ ಎಲ್ಲ ಕಡೆಯೂ ಬ್ಯಾಗ್ ಇಲ್ಲಿ ಕೂಡ ಮುರುಡೇಶ್ವರದಲ್ಲಿ ಬ್ಯಾಗಿಗೆ ನಿಮಗೆ ಬ್ಯಾಗ್ ಹಾಕ್ಕೊಂಡೇ ಹೋಗ್ಬೋದು. ಅಲ್ಲಿ ಬ್ಯಾಗಿನ ಕೌಂಟ್ರೇನೂ ಇಲ್ಲ, ನೀವು ಜೊತೆಯಲ್ಲಿ ಕೊಂಡೋಗ್ಬೋದು, ತೊಂದರೆ ಏನಿಲ್ಲ. ಹಾಗೆ ಇಲ್ಲಿ ಬೀಚ್ ಕೂಡ ಉಂಟು, ದೇವಸ್ಥಾನ ಏನಿದೆ ಅದರ ಪಕ್ಕದಲ್ಲಿ ಬೀಚ್ ಇದೆ. ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ಬೋದು, ಕಾಸ್ಟ್ಲಿ ಮಾತ್ರ 300 ಮಿನಿಮಮ್ ಅಂದರೆ 150 500 ಹೀಗೆಲ್ಲ ಬೋಟಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಎಂಜಾಯ್ ಮಾಡ್ಬೋದು. ಹಾಗೆ ಸ್ನಾನ ಮಾಡೋರು ಅಲ್ಲಿ ಬೀಚಲ್ಲಿ ಸ್ನಾನ ಮಾಡ್ಬೋದು. ಜೊತೆಗೆ ಅಲ್ಲಿ ಬೋಟ್ಗಳು ತುಂಬ ನೋಡ್ಲಿಕ್ಕೆ ಸಿಗ್ತದೆ, ಮೀನುಗಾರರ ಬೋಟ್ಗಳಿರ್ಬೋದು, ಇದು ಬೋಟಿಂಗ್ ವ್ಯವಸ್ಥೆ ಬೋಟ್ ಇರ್ಬೋದು. ಇನ್ನು ಊಟ ಇದೆ ಅಲ್ಲಿ ಕೂಡ ಮುರುಡೇಶ್ವರದಲ್ಲಿ. ಎಷ್ಟು ಗಂಟೆಗೆ ಹೇಳಿದರೆ ಸರಿಯಾಗಿ 12 ಗಂಟೆಗೆ ಊಟ ಆರಂಭ ಆಗ್ತದೆ. 12 ಗಂಟೆ ಅಷ್ಟಕ್ಕೆ ನೀವು ಊಟ ನಿಮಗೆ ಸಿಗ್ತದೆ. ಅದನ್ನು ತಪ್ಪಿದರೆ ಊಟದ ವ್ಯವಸ್ಥೆ ಇಲ್ಲ, ಉಚಿತವಾದ ಊಟದ ವ್ಯವಸ್ಥೆ ಇರುವುದು 12 ಗಂಟೆಗೆ ಮಾತ್ರ ಅಷ್ಟೇ. ಒಂದು 12 ಗಂಟೆಗೆ ಒಂದು 10 ನಿಮಿಷ ಇರುವಾಗ ಶುರು ಆಗ್ತದೆ ಜನ ಒಳಗಡೆ ಹೋಗಲಿಕ್ಕೆ. ಒಂದು 12:00 ವರೆಗೆ ಅವರಿಗೆ ಎಂಟ್ರಿ ಕೊಡ್ತಾರೆ.
ಊಟಕ್ಕೆ ಹೋಗೋರಿಗೆ, ಅದರ ನಂತರ ಅವರು ಸ್ಟಾಪ್ ಮಾಡ್ತಾರೆ. ಅಂದರೆ ಅದರಲ್ಲಿ ಲಿಮಿಟೆಡ್ ಊಟದ ವ್ಯವಸ್ಥೆ ಇರ್ತದೆ. ಅವರೊಂದು ಚೀಟಿ ಕೊಡ್ತಾರೆ ಊಟಕ್ಕೆ ಬರೋರಿಗೆ, ಒಂದು ಕೌಂಟಿಂಗ್ಗೋಸ್ಕರ ಎಷ್ಟು ಊಟ ಖರ್ಚಾಯಿತು ಅನ್ನೋದಕ್ಕೆ, ಎಷ್ಟು ಜನ ಊಟ ಮಾಡಿದ್ರು ಅನ್ನೋದಕ್ಕೆ. ಆ ಚೀಟಿಯನ್ನು ಇಸ್ಕೊಂಡು ಅಲ್ಲಿ ಎಂಟ್ರಿಯಲ್ಲಿ ಕೊಟ್ಟರೆ ಯಾವುದೇ ಹಣ ಇರೋದಿಲ್ಲ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಂದರೆ ನಾವು ಆ ಸಮಯಕ್ಕೆ ಮಾತ್ರ ಹೋಗಬೇಕು. ಇದು ಈ ರೂಟ್ ಆಯಿತು ಮಂಗಳೂರಿಂದ ಬರುವಂಥ. ನಿಮಗೆ ಈ ದಾರಿ ಮೇಲೆ ನೀವೆಲ್ಲ ಬೀಚ್ಗಳಾಯಿತು, ಉಡುಪಿ, ಮಣಿಪಾಲ, ಹಾಗೆ ಮುರುಡೇಶ್ವರ ತಲುಪಬಹುದು ಈ ಮಾರ್ಗದಲ್ಲಿ. ತುಂಬ ಅನುಕೂಲಕಾರಿ. ಈ ಮುರುಡೇಶ್ವರಕ್ಕೆ ಇನ್ನೊಂದಿದೆ, ಟ್ರೈನಿನ ವ್ಯವಸ್ಥೆ ಇದೆ ಮಂಗಳೂರಿಂದ. ಮಂಗಳೂರು ಸೆಂಟ್ರಲ್ನಿಂದ ಬೆಳಗ್ಗೆ 5:30ಕ್ಕೆ ಮಡ್ಗಾಂವ್ ಟ್ರೈನ್ ಹೋಗ್ತದೆ. ಮಡ್ಗಾಂವ್ ಟ್ರೈನ್ ಮೂಲಕ ನಾವು ಮುರುಡೇಶ್ವರಕ್ಕೆ ಹೋಗ್ಬೋದು. ಮಡ್ಗಾಂವಿಂದ ನಾವು ಮಡ್ಗಾಂವ್ ಟ್ರೈನ್, ಅದಕ್ಕೆ ಚಾರ್ಜಸ್ ಇರೋದು ಕೇವಲ 85 ರೂಪಾಯಿ. ನೀವು ಸೆಂಟ್ರಲಿಂದ ಹತ್ಬೋದು, ಇಲ್ಲಾದರೆ ಸ್ವಲ್ಪ ಮುಂದೆ ಬಂದು ಕಂಕನಾಡಿ ರೈಲ್ ನಿಲ್ದಾಣ ಅಂತ ಇದೆ ಜಂಕ್ಷನ್, ಕಂಕನಾಡಿ ಜಂಕ್ಷನ್ ಅಂತ ಹೇಳ್ತಾರೆ. ಅಲ್ಲಿಂದ ಟಿಕೆಟ್ ಇರೋದು 85 ರೂಪಾಯಿ. ಇಲ್ಲಿಂದ ಆದರೆ ಇನ್ನೊಂದು 5 ರೂಪಾಯಿ ಜಾಸ್ತಿ ಆಗ್ಬೋದು. ಮಂಗಳೂರು ಸೆಂಟ್ರಲಿಂದ ನಾನು ಹತ್ಕೊಂಡಿದ್ದು ಮಂಗಳೂರು ಜಂಕ್ಷನ್, ಆ ಸ್ಟೇಷನಿಂದ ಆದರೆ 85 ರೂಪಾಯಿ ಚಾರ್ಜ್ ಇರೋದು ಮುರುಡೇಶ್ವರಕ್ಕೆ ಡೈರೆಕ್ಟ್. 4 ಅವರ್ ಜರ್ನಿ ಆಗುತ್ತೆ, 4-4.5 ಅವರು. ಬೆಳಗ್ಗೆ 5:00 ಅಲ್ಲಿ ಬಿಟ್ಟರು ಟ್ರೈನ್ 9:30 ಅಷ್ಟೊತ್ತಿಗೆ ಮುರುಡೇಶ್ವರನ ತಲುಪ್ತದೆ. ತುಂಬ ಚೆಂದ ಇರ್ತದೆ ಟ್ರೈನ್ ಪ್ರಯಾಣ, ಖಾಲಿ ಇರ್ತದೆ ಟ್ರೈನ್, ಮಲ್ಕೊಂಡು ಹೋಗ್ಬೋದು ಅಷ್ಟು ಖಾಲಿ ಇರ್ತದೆ. ಬೆಳಗ್ಗೆ 5:00 ಆಗಿರೋದ್ರಿಂದ ಜನ ತುಂಬ ಕಡಿಮೆ. ಸ್ವಲ್ಪ ಉಡುಪಿ ಹಾಗೆ ಹೋಗುವಾಗ ಸ್ವಲ್ಪ ಜನ ಸೇರಿಕೊಂಡು ಸೇರ್ತಾರೆ, ಅವಾಗ ಸ್ವಲ್ಪ ಸೀಟ್ಗಳು ಫುಲ್ ಆಗ್ತಾ ಹೋಗ್ತದೆ. ಬಟ್ ನೀವು ಎಲ್ಲೇ ಹತ್ತಿದ್ರೂ ನಿಮಗೆ ಕೂತ್ಕೊಳ್ಳಿಕ್ಕೆ ಸೀಟ್ ಅಂತೂ ಇದ್ದೇ ಇದೆ. ಉಡುಪಿಯವರಿಗೆ ಮಲ್ಕೊಂಡು ಕೂಡ ಹೋಗ್ಬೋದು, ಅಷ್ಟು ಫ್ರೀ ಇರ್ತದೆ ಟ್ರೈನ್. ಹಾಗೆ ಇದು ನನ್ನದೇ ವಿಡಿಯೋ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ನೀವು ಮುರುಡೇಶ್ವರ ನಾವು ಹೋಗಿರುವಂಥ ಪ್ರಯಾಣ ಮಾಡಿದ್ದು ಟ್ರೈನ್ ಮೂಲಕ ಹೋಗಿರುವಂಥದ್ದು ನೋಡಿರುವಂಥದ್ದು ನಿಮಗೆ ವಿಡಿಯೋ ಕೂಡ ಸಿಗ್ತದೆ. ಇದು ಮುರುಡೇಶ್ವರ ಆಯಿತು. ಇನ್ನೂ ಮುಂದೆ ಮುರುಡೇಶ್ವರ ಮುಂದೆ ನಾವು ಹೋಗ್ತೀವಿ ಅಂದರೆ ಜೋಗ ಹೋಗಲಿಕ್ಕೆ ಚಾನ್ಸ್ ಉಂಟು. ಅಲ್ಲಿ ನೀವು 1 ಅವರ್ ಹೋಗಿ ಜೋಗ ಕೂಡ ಹೋಗ್ಬೋದು. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಮುಂದೆ ಹೋಗುವವರು. ಇನ್ನು ವಾಪಸ್ ನಾವು ಹಿಂದೆ ಉಡುಪಿಯಿಂದ ಇಲ್ಲಿ ಉಡುಪಿಗೆ ಬಂದಿಲ್ಲ, ವಾಪಸ್ ಹಿಂದೆ ಉಡುಪಿಗೆ ಬಂದು ಮಣಿಪಾಲ, ಉಡುಪಿ ಮತ್ತು ಮಣಿಪಾಲ ಅಲ್ವಾ, ಇಲ್ಲಿ ಉಡುಪಿ ಉಡುಪಿಯಿಂದ ಮಣಿಪಾಲ, ಮಣಿಪಾಲಿಂದ ವಾಪಸ್ ನಾವು ಕಾರ್ಕಳ ಕಡೆಗೆ ಹೋಗ್ಬೋದು. ಈಗ ಕಾರ್ಕಳ, ಕಾರ್ಕಳದಲ್ಲಿ ನಿಮಗೆ ಗೋಮಟೇಶ್ವರ ವಿಗ್ರಹವನ್ನು ನೋಡಲಿಕ್ಕೆ ಸಿಗ್ತದೆ. ಗೋಮಟೇಶ್ವರ ತುಂಬ ಅದ್ಭುತ, ಹಳೆಯ ಕಾಲ ತುಂಬ ಅದ್ಭುತ ಆಗಿದೆ ಅದು ಕೂಡ. ಗೋಮಟೇಶ್ವರ ವಿಗ್ರಹ ಬೆಟ್ಟದ ಮೇಲೆ ಇರುವಂಥದ್ದು. ಅಲ್ಲಿ ನೀವು ಅದಕ್ಕೆ ಉಡುಪಿ, ಇದು ಮಣಿಪಾಲದ ಮೂಲಕನೂ ಹೋಗ್ಬೋದು, ಉಡುಪಿ ಮಣಿಪಾಲ ಮೂಲಕ ನೀವು ಆ ಭಾಗದಲ್ಲಿದ್ದರೆ, ಇಲ್ಲಾದರೆ ಮಂಗಳೂರು ಸೆಂಟ್ರಲ್ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದಲೂ ಕೂಡ ತಲುಪಲಿಕ್ಕಾಗುತ್ತೆ. ನೀವು ಮಣಿಪಾಲದಿಂದ ಹೋಗೋದಾದರೆ 35 ಕಿಲೋಮೀಟರ್ ಆಗ್ತದೆ ನಿಮಗೆ. ಈ ಮಣಿಪಾಲ ಉಂಟಲ್ಲ, ಮಣಿಪಾಲಿಂದ ಈ ಇದು ಉಡುಪಿ, ಉಡುಪಿಯಿಂದ ಮಣಿಪಾಲ, ಮಣಿಪಾಲಿಂದ ಹೋದರೆ ಇದು ಉಡುಪಿಯಿಂದ ಮಣಿಪಾಲಕ್ಕೆ 5.5 ಕಿಲೋಮೀಟ್ರು, ಇಲ್ಲಿಂದ ಇಲ್ಲಿಗೆ 35 ಕಿಲೋಮೀಟರ್ ಆಗ್ತದೆ ಉಡುಪಿ ಟು ಕಾರ್ಕಳ. ಕಾರ್ಕಳದಲ್ಲಿ ಆ ಒಂದು ಗೋಮಟೇಶ್ವರ ಬೆಟ್ಟ ಸಿಗ್ತದೆ. ಇಲ್ಲ ನಾವು ಮಂಗಳೂರು ಸೆಂಟ್ರಲಿಂದ, ಮಂಗಳೂರು ಸ್ಟೇಟ್ ಬ್ಯಾಂಕ್ನಿಂದ ಹೊರಡುತ್ತೀವಿ ಅಂತ ಹೇಳಿದರೆ ನೀವು ಅಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಪಿಲಿಕುಳ ಅಂತ ಸಿಗ್ತದೆ ಫಸ್ಟ್ನೇ ಇದ್ದ, ವಾಮಂಜೂರಿಗೆ ಇಳ್ಕೊಂಡು ವಾಮಂಜೂರಿಂದ, ಇಲ್ಲ ಇಲ್ಲಿ ಬರುವಾಗ 3 ನಂಬರ್ ಬಸ್ ಸಿಗ್ತದೆ ನಿಮಗೆ ಮಂಗಳೂರಿಂದಲೇ. ಆ ಬಸ್ಸಲ್ಲಿ ಬಂದು ಇಲ್ಲಿ ಪಿಲಿಕುಳ, ವಾಮಂಜೂರು ಬಂದು ವಾಮಂಜೂರು ಅಂದದ್ದು ಪಿಲಿಕುಳ ನಿಲ್ಲಿಸ್ತದೆ ಬಸ್ ಅಲ್ಲಿಗೆ, ಅಲ್ಲಿ ಬರ್ಬೋದು. ಅಥವಾ ನಾವು ವಾಮಂಜೂರು ಇಳಿದು ಬೇರೆ ಆಟೋದಲ್ಲಿ ಕೂಡ ಪಿಲಿಕುಳನ್ನು ತಲುಪ್ಬೋದು. ಪಿಲಿಕುಳದಲ್ಲಿ ನಿಮಗೆ ಏನೆಲ್ಲ ಸಿಗ್ತದೆ ಅಂದರೆ, ಒಂದು ಬಯಾಲಜಿಕಲ್ ಪಾರ್ಕ್ ಅಂದರೆ ಜೂ, ಜೂ ಉಂಟು ಪಿಲಿಕುಳ ಜೂ, ಚೆನ್ನಾಗಿದೆ, ಅದ್ಭುತವಾಗಿದೆ. ಅದರ ನಂತರ ಅಲ್ಲಿ ಸೈನ್ಸ್ ಸೆಂಟರ್ ಇದೆ, ರೀಜನಲ್ ಸೈನ್ಸ್ ಸೆಂಟರ್. ಅಲ್ಲಿ ವಿಶ್ವದಲ್ಲೇ 2nd 3D ಥಿಯೇಟರ್ ಇದೆ, 3D ಶೋ ಅಲ್ಲಿರ್ತದೆ. ಅದ್ಭುತ ಚಸ್ಮಾ ಕೊಡ್ತಾರೆ ಕನ್ನಡಕ ಹಾಕ್ಕೊಳ್ಳಿಕ್ಕೆ, ಅದನ್ನ ಹಾಕ್ಕೊಂಡು ನೋಡುವಂಥದ್ದು ಅದ್ಭುತವಾಗಿದೆ. 3D ಶೋ ಆ ರೀಜನಲ್ ಸೈನ್ಸ್ ಸೆಂಟರಲ್ಲಿ ಇದೆ. ಹಾಗೆ ಆ ರೀಜನಲ್ ಸೈನ್ಸ್ ಸೆಂಟ್ರಲ್ಲಿ ನಿಮಗೆ ಸೈನ್ಸ್ ಮಾಡೆಲ್ಸ್ ಎಲ್ಲ ಸಿಗ್ತದೆ, 2 ಫ್ಲೋರಿನ ಮಾಳಿಗೆ, ಅದ್ಭುತವಾಗಿದೆ. ತುಂಬ ಕಡಿಮೆ ಎಂಟ್ರಿ ಫೀಸ್ ಇದೆ ಅದಕ್ಕೆ, ಇಲ್ಲ ಇಡೀ ಪಿಲಿಕುಳ ನೀವು ಕಾಂಬೋ ಪ್ಯಾಕ್ ತೊಗೋಬೋದು, ತುಂಬ ಕಡಿಮೆ, ಒಂದು 200 ಚಿಲ್ಲರೆ. ಅಲ್ಲಿ ಸೈನ್ಸ್ ಸೆಂಟ್ರಲ್ಲಿ ನಿಮಗೆ ಸೈನ್ಸ್ ಸಂಬಂಧಪಟ್ಟ ಎಲ್ಲವನ್ನು ನೋಡಲಿಕ್ಕೆ ಸಿಗ್ತದೆ. ಅದೆಲ್ಲ ಅದಲ್ಲದೆ
ಇನ್ನು ಬೋಟಿಂಗ್ ಕೂಡ ಇದೆ ಅಲ್ಲಿ, ಬೋಟಿಂಗ್ ನೋಡ್ಬೋದು ಹಾಗೆ, ಬೋಟಿಂಗ್ ಲೇಕನ್ನು, ಬೋಟಿಂಗ್ ಗಾರ್ಡನ್, ಮತ್ತು ಬೋಟಲ್ಲಿ ಹತ್ತುವುದಾದರೆ ಸಪ್ರೇಟ್ ಚಾರ್ಜ್ ಆಗುತ್ತೆ, ಅದು ಕೂಡ ಉಂಟು ವ್ಯವಸ್ಥೆ. ಒಳ್ಳೆ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸಸ್ಯಕಾಶಿ ಅಂತ ಇದೆ, ನರ್ಸರಿ ಎರಡಿದೆ, ಒಂದು ಆಯುರ್ವೇದಿಕ್ ನರ್ಸರಿ, ಒಂದು ಜನರಲ್ ನರ್ಸರಿ, ಎರಡು ನರ್ಸರಿ ಉಂಟು ಅಲ್ಲಿ. ಹಾಗೆ ಗುತ್ತು ಮನೆ ಅಂತ ಉಂಟು, ಇತ್ತೀಚೆಗೆ ಕಾಂತಾರ ಮೂವಿ ಶೂಟಿಂಗ್ ಮಾಡಿರುವಂಥ ಜಾಗ ಗುತ್ತು ಮನೆ, ಅದು ಕೂಡ ಒಂದು ಮ್ಯೂಸಿಯಂ ಲೆಕ್ಕದಲ್ಲಿದೆ. ಹಳೆಯ ಪುರಾತನ ಕಾಲದ್ದು ಸಾಮಗ್ರಿಗಳೆಲ್ಲ ಸಂಗ್ರಹಿಸಿಡಲಾಗಿದೆ. ಹಾಗೂ ಒಂದು ಜಮೀನ್ದಾರರು ಹೇಗಿರ್ತಿದ್ದು ಆ ಮನೆಯ ಒಂದು, ಅದನ್ನು ಮರು ನಿರ್ಮಾಣ ಮಾಡಲಾಗಿದೆ. ಜಮೀನ್ದಾರ ಮನೆ ಹೇಗಿರ್ತದಂತ, ಸುತ್ತಲೂ ಅಂಗಳ, ಗದ್ದೆ, ಕಂಬಳ ಗದ್ದೆ, ಕಂಬಳ ಓಡಿಸುವಂಥದ್ದು ಗದ್ದೆ, ಹಾಗೆ ತೋಟ, ಬಾವಿ, ಅದೆಲ್ಲ ಒಂದು ಚಿತ್ರಣ ಹೇಗಿರ್ತದೋ ನ್ಯಾಚುರಲ್ ಮೊದಲಿನ ಕಾಲದ್ದು ಆ ಥರ ಒಂದು ನಿರ್ಮಾಣ ಆಗಿದೆ, ಅದನ್ನು ನೋಡ್ಬೋದು. ಅದರ ಪಕ್ಕದಲ್ಲಿ ಆಲ್ಟಿಷನ್ ವಿಲೇಜ್ ಅಂತ ಇದೆ, ಅದೇ ಪಿಲಿಕುಳದಲ್ಲಿ. ಇದು ಕೊನೆ ಯೂನಿಟ್ಟು. ಅಲ್ಲಿ ಕುಶಲಕರ್ಮಿಗಳಿರ್ತಾರೆ, ಕುಂಬಾರಿಗೆ, ಕಮ್ಮಾರಿಗೆ, ಕೈಮಗ್ಗ, ಬೆತ್ತ ಬಿದಿರು ತಯಾರಿಕೆ, ಎಣ್ಣೆಗಾಣ, ಅವಲಕ್ಕಿ ತಯಾರಿಕೆ ಕೇಂದ್ರ, ಬಡಗಿ ಕೇಂದ್ರ, ಹೀಗೆ ವಿವಿಧ ಕಸಬುಗಳು ಕರಕೌಶಲ ತಯಾರಿಕೆಯನ್ನು ಪ್ರಾತ್ಯಕ್ಷಿಕೆ ನೋಡ್ಬೋದು. ಕಣ್ಣೆದುರಿಗೆ ನಿಮಗೆ ಮಾಡುವಂಥದ್ದು ನೋಡಲಿಕ್ಕೆ ಸಿಗುತ್ತೆ. ತಯಾರಿಕೆ ಬೇಕಿದ್ದರೆ ಉತ್ಪನ್ನಗಳ ಒಂದು ಮಾರಾಟ ಕೇಂದ್ರ ಇದೆ, ಅಲ್ಲಿ ಮಾಡಿದ ಉತ್ಪನ್ನಗಳು ನೀವು ಕೊಳ್ಬೋದು ಹಣ ಕೊಟ್ಟು. ಇದು ಇಷ್ಟು ಪಿಲಿಕುಳದ್ದು. ಹಾಗೆ ಇನ್ನೂ ಒಂದಿದೆ, ಬೊಟಾನಿಕಲ್ ಗಾರ್ಡನ್ ಅಂತ, ಬೊಟಾನಿಕಲ್ ಮ್ಯೂಸಿಯಂ ಇದೆ ಒಂದು ಅವ್ರದ್ದು. ಅಲ್ಲಿ ನಿಮ್ಮದು ಈ ಮರಗಳು ಸಸ್ಯಗಳನ್ನು ಅದರ ಬಗ್ಗೆ ಸ್ಟಡಿ ಮಾಡೋರಿದ್ರೆ ಅವರು ಅದನ್ನು ನೋಡ್ಬೋದು. ಉಳಿದವ್ರಿಗೆ ಅಷ್ಟಾಗತ್ತೆ ಇಲ್ಲ ಅದು. ಅದು ಮರಗಳ ತಿರುಳು ಹೇಗಿರ್ತದೆ, ಅದರ ಎಲೆ, ಬೀಜ, ಯಾವ ಜಾತಿಯದು ಹೇಗೆ ಇರ್ತದೆ ಬೀಜ, ಅದರದ್ದು ಮರ ಹೇಗಿರ್ತದೆ ಒಳಗಡೆ ತಿರುಳು, ಇದೆಲ್ಲವನ್ನು ಅವರಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ, ಬೊಟಾನಿಕ್ ಗಾರ್ಡನ್ ಮ್ಯೂಸಿಯಮಲ್ಲಿ. ಇಷ್ಟು ಈ ಪಿಲಿಕುಳ. ಇದು ವಾಪಸ್ ನಾವು ಇಲ್ಲಿ ಓಮಂಜೂರಿಗೆ ಬಂದರೆ, ಪಿಲಿಕುಳದ ಪಕ್ಕದಲ್ಲಿ ಓಮಂಜೂರು, ಅಲ್ಲಿಂದ ನಾವು ಕರ್ಕಳ ಕಡೆ ಹೊರಡಲಿಕ್ಕೆ ಮುಂದೆ ಹೊರಡ್ತೀವಿ. ಮುಂದೆ ಹೊರಡುವಾಗ ಪುನಃ ನಮಗೆ ಇಲ್ಲಿ ಒಂದು ಸಿಗುವಂಥ ಪ್ಲೇಸು ಮೂಡುಬಿದ್ರೆ. ಇಲ್ಲಿ ವಿಶ್ವ ಪ್ರಸಿದ್ಧವಾಗಿದೆ, ಇಲ್ಲಿ ಅದ್ಭುತ ಸಾವಿರ ಕಂಬದ ಬಸದಿ ಸಿಗ್ತದೆ. ಇಲ್ಲಿ ಸಾವಿರ ಕಂಬದ ಬಸದಿ, ಇದು ಜೈನ ದೇವಾಲಯ. ಬರೀ ಕಂಬಗಳ ಮೇಲೆ ನಿಂತಿದೆ ಆ ದೇವಸ್ಥಾನ. ಕಂಬಗಳು 1000 ಕಲ್ಲಿನ ಕಂಬಗಳು, ಸಂಪೂರ್ಣ ಕಲ್ಲಿನಿಂದ ನಿರ್ಮಿತವಾಗಿರುವಂಥ 1000 ಕಂಬಗಳ ಬಸದಿ, ನೋಡಲಿಕ್ಕೆ ತುಂಬ ಚೆಂದಾಗಿದೆ. ಇದು ಒಂದು ಜಾಗ ಅಲ್ಲಿ ಸಿಗ್ತದೆ ಮೂಡುಬಿದಿರೆಯಲ್ಲಿ. ಆ ಮೂಡುಬಿದಿರೆಯಿಂದ ಮುಂದೆ ಹೊರಟರೆ ನಾವು ಕಾರ್ಕಳ ಸೇರ್ತೇವೆ. ಕಾರ್ಕಳದಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಗೊಮ್ಮಟೇಶ್ವರ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಷ್ಟು ಜಾಗಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮಗೆ ಇಲ್ಲಿದ್ದು ಕಿಲೋಮೀಟರ್ ಬೇಕಿದ್ದರೆ ಮಂಗಳೂರಿಂದ ನೀವು ಹೊರಟರೆ ಪಿಲಿಕುಳಕ್ಕೆ 12 ಕಿಲೋಮೀಟ್ರ್, ಮಂಗಳೂರಿಂದ ಪಿಲಿಕುಳ ತಲುಪಲಿಕ್ಕೆ 12 ಕಿಲೋಮೀಟ್ರ್ ಆಗ್ತದೆ. ಇನ್ನು ನೀವು ಆ ಪಿಲಿಕುಳದಿಂದ ಮೂಡುಬಿದಿರೆಗೆ 26 ಕಿಲೋಮೀಟ್ರ್ ಆಗ್ತದೆ. ಹಾಗೆ ಮೂಡುಬಿದಿರೆಯಿಂದ ಕಾರ್ಕಳ 18 ಕಿಲೋಮೀಟ್ರ್, ಇಲ್ಲಿ 18 ಕಿಲೋಮೀಟ್ರ್ ಆಗ್ತದೆ. ಹೀಗೆ ನೀವು ಹಂತ ಹಂತವಾಗಿ ನೋಡಿಕೊಂಡು ಹೋಗ್ಬೋದು. ಗಾಡಿಗಳಿದ್ದವರು ಗಾಡಿಯಲ್ಲಿ ಹೋಗ್ಬೋದು, ಬಸ್ಸಿನ ಅನುಕೂಲವಂತೂ ಇದೆ, ಬಸ್ಸಲ್ಲಿ ಕೂಡ ಹೋಗ್ಬೋದು. ಬಸ್ಸಿನ ಬೇಕಾದಷ್ಟು ಬಸ್ಸುಗಳು ಈ ಮಾರ್ಗದಲ್ಲಿ ಸಂಚಾರವನ್ನು ಮಾಡುತ್ತೆ, ಪ್ರತಿ 5 ನಿಮಿಷಕ್ಕೊಂದೊಂದು ಬಸ್ಸು ಸಿಗ್ತದೆ. ಇದು ಇಷ್ಟು ಮಂಗಳೂರಿನ ಸುತ್ತಮುತ್ತಲು ಇರತಕ್ಕಂಥ ಅದ್ಭುತವಾದಂಥ ಸ್ಥಳಗಳು. ಹಾಗೆ ನಿಮಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೀನಿ, ಉಚಿತ ಊಟ ಇರುವಂಥ ಜಾಗಗಳಿರ್ಬೋದು, ಹಾಗೆ ಕಡಿಮೆ ವೆಚ್ಚದಲ್ಲಿ ಇರತಕ್ಕಂಥ ಈ ಧರ್ಮಸ್ಥಳದ್ದು ಮಾತ್ರ ಇರೋದು, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ರೂಮ್ಗಳ ವ್ಯವಸ್ಥೆ. ಬೇರೆ ಕಡೆ ನಾವು ಮಾಮೂಲಿ ಎಲ್ಲ ಚಾರ್ಜಸ್ಗಳೇ ಇರ್ತದೆ. ಇಷ್ಟು ಇದು ಮಾಹಿತಿ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ಸಾಧ್ಯವಾದರೆ ಬೇರೆ ಸ್ಥಳಗಳ ಬಗ್ಗೆ ಮಾಹಿತಿ ಕೂಡ ನೀಡ್ತೇನೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.